ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಬೆಂಗಳೂರು ಚಾನೆಲ್ನ ಡೈಲಿ ನ್ಯೂಸ್ ಅನಾಲಿಸಿಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ದಿನ December 10 ನ್ಯೂಸ್ ಅನಾಲಿಸಿಸ್ನ ನೋಡೋಣ. ನ್ಯೂಸ್ ಅನಾಲಿಸಿಸ್ ಮಾಡೋದಕ್ಕೆ ಮುಂಚೆ ನಾನು ನಿಮಗೋಸ್ಕರ ಕಳೆದ ಹಲವಾರು ದಿನಗಳಿಂದ ನ್ಯೂಸ್ ಅನಾಲಿಸಿಸ್ ಮಾಡಬೇಕು ಅಥವಾ ವೀಕ್ಲಿ ಅನಾಲಿಸಿಸ್ ಮಾಡಬೇಕಂತ ಪ್ರಯತ್ನ ಪಟ್ಟರೂ ಕೂಡ ಕೆಲಸದ ಒತ್ತಡದಿಂದಾಗಿ ಮಾಡೋಕ್ಕಾಗಿರಲಿಲ್ಲ. ಇನ್ನು ಮುಂದೆ ಸತತವಾಗಿ ನಿಮಗೆ ಪ್ರೋಗ್ರಾಮ್ಸ್ಗಳನ್ನು ಹೊಸದಾಗಿ ಲಾಂಚ್ ಮಾಡ್ತೀವಿ ಮತ್ತು ಹೊಸ ರೀತಿಯಲ್ಲಿ ನಿಮಗೆ ಹೊಸ ಶೈಲಿಯಲ್ಲಿ ನಿಮಗೆ ಅನುಕೂಲವಾಗುವಂಥ ಪ್ರೋಗ್ರಾಮ್ಸ್ಗಳನ್ನು ಲಾಂಚ್ ಮಾಡ್ತೀವಿ. ಇವತ್ತಿನ ನ್ಯೂಸ್ ಅನಾಲಿಸಿಸ್ ನೋಡೋದಕ್ಕೆ ಮುಂಚೆ ಒಬ್ಬ ಪ್ರಮುಖ ವ್ಯಕ್ತಿಯನ್ನು ಮತ್ತು ಅವನ ಜೀವನ ಶೈಲಿಯನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಕಳೆದ ಕೆಲವಾರು ದಿನಗಳಿಂದ ಕೆಲವು ಅಭ್ಯರ್ಥಿಗಳನ್ನು ನಾನು ಆಫೀಸಲ್ಲಿ ಮೀಟ್ ಮಾಡಿದಾಗ, ಮ್ಯಾಮ್ ನನಗೆ ಸಮಸ್ಯೆಗಳಿವೆ, ಫೈನಾನ್ಷಿಯಲ್ ಸಮಸ್ಯೆಗಳಿದೆ ಅಥವಾ ಏನು ಮಾನಸಿಕವಾಗಿ ಸಮಸ್ಯೆಗಳಿದೆ, ಫ್ಯಾಮಿಲಿಯಲ್ಲಿ ಸಮಸ್ಯೆಗಳಿವೆ, ಇವೆಲ್ಲ ಸಮಸ್ಯೆಗಳನ್ನು ನನ್ನ ಓದೋದಕ್ಕೆ ಅನುಕೂಲ ಮಾಡಿಕೊಡ್ತಿಲ್ಲ ಅಥವಾ ಹಲವಾರು ಪ್ರಾಬ್ಲಮ್ಸ್ಗಳನ್ನು ಕ್ರಿಯೇಟ್ ಮಾಡ್ತಿದೆ, ಹೀಗಾಗಿ ನಾನು ಓದೋಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಆದರೆ ಈ ಸಮಸ್ಯೆಗಳು ಅಥವಾ ಈ ಒಂದು ಏನೇ ತೊಂದರೆಗಳು ಅಡೆತಡೆಗಳಿದ್ದರೂ ಕೂಡ ಯಾವ ರೀತಿ ಒಬ್ಬ ಮನುಷ್ಯ ತನಗೆ ಬೇಕಾಗಿದ್ದನ್ನು ತನ್ನ ಜೀವನವನ್ನು ರೂಪಿಸ್ಕೊಳ್ಬಹುದು ಅಂತಕ್ಕೆ ಒಂದು ಉತ್ತಮ ಉದಾಹರಣೆ ಅಂತ ಹೇಳಿದರೆ ಶಿವಕರು ಪ್ರಭಾಕರನ್ ಅಂತ ಹೇಳ್ಬಿಟ್ಟು, ಇವರು ತಮಿಳುನಾಡಿನ ತಂಜಾವೂರ್ ಬಳಿ ಇರುವಂತಹ ಒಂದು ಪುಟ್ಟ ಹಳ್ಳಿ ಅಂದರೆ ಮೇಲಟನ ಕಾಡು ಅಂತಹ ಒಂದು ಪ್ಲೇಸ್ನಲ್ಲಿ ಹುಟ್ಟಿದಂಥವ್ರು. ಸೊ ಇವರು ಹುಟ್ಟಿದಾಗ ತುಂಬ ಒಳ್ಳೆ ಅಭ್ಯರ್ಥಿಯಾಗಿದ್ದರು, ತುಂಬ ಒಳ್ಳೆ ಅಂಕಗಳನ್ನು ಪಡೀತಿದ್ರು. ಬಟ್ 12 ಇರುವಾಗ ಅವರ ಫ್ಯಾಮಿಲಿ ಪ್ರಾಬ್ಲಮ್ಸ್ಗಿಂದಾಗಿ ಅವರ ಎಜುಕೇಷನಿಂದ ಡ್ರಾಪ್ ಆಗ್ತಾರೆ, ಅಂದರೆ ಎಜುಕೇಷನ್ನ ಮುಂದುವರ್ಸೋದಕ್ಕೆ ಆಗೋದಿಲ್ಲ. ಬಟ್ ಯಾಕಂದರೆ ಅವರಿಗೆ ತಮ್ಮ ತಂಗಿ ಮತ್ತು ತಮ್ಮನ ಜವಾಬ್ದಾರಿ ಇತ್ತು, ಅಷ್ಟೇ ಅಲ್ಲದೆ ಮನೆಯ ಸಂಪೂರ್ಣ ಜವಾಬ್ದಾರಿ ಇವ್ರ ಮೇಲೆ ಬಿದ್ದ ಕಾರಣ ಇವರು ಎಜುಕೇಷನ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. 12 ಅವರು ಒಂದು ಸಾ ಮಿಲ್ನಲ್ಲಿ ಅಂದರೆ ವುಡ್ ಕಟ್ ಮಾಡುವಂತಹ ಸಾ ಮಿಲ್ನಲ್ಲಿ ವರ್ಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಇಲ್ಲಿ ವರ್ಕ್ ಮಾಡಿಕೊಂಡೆ ಅವರ ತಮ್ಮನನ್ನು ಇಂಜಿನಿಯರಿಂಗ್ ಓದಿಸ್ತಾರೆ, ಯಾಕಂದರೆ ಅವರಿಗೆ ವಿದ್ಯೆಯ ಮಹತ್ವ ಗೊತ್ತಿತ್ತು. ಸೊ ಅವರ ಫ್ಯಾಮಿಲಿ ಆ ಒಂದು ಪ್ರಾಬ್ಲಮ್ಸ್ಗಳಿಂದ ಹೊರಬರಬೇಕು ಅಂತ ಹೇಳಿದ್ರೆ ಶೈಕ್ಷಣಿಕತೆಯ ಅಥವಾ ಶೈಕ್ಷಣಿಕ ಪ್ರಾಮುಖ್ಯತೆ ಏನು ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಅಷ್ಟೇ ಅಲ್ಲದೆ ಅವರ ತಂಗಿಗೆ ಓದಿಸಿ ಅವಳಿಗೂ ಕೂಡ ಮದುವೆ ಮಾಡಿದರು. ಇದಾದ ನಂತರ ತಾವು ತಮ್ಮ ಗುರಿಯನ್ನು ಮುಟ್ಲೇಬೇಕು ಅನ್ನೋ ಕಾರಣದಿಂದಾಗಿ 12 ಎಜುಕೇಷನ್ ಡ್ರಾಪ್ಔಟ್ ಆಗಿದ್ದರೂ ಕೂಡ 2008 ಮತ್ತೆ ಅವರೂ ಕೂಡ ಇಂಜಿನಿಯರಿಂಗಿಗೆ ಜಾಯ್ನ್ ಆಗ್ತಾರೆ. ಸೊ ಇಂಜಿನಿಯರಿಂಗಿಗೆ ಜಾಯ್ನ್ ಆದಾಗ ಫ್ರೀ ಸೀಟ್ ಇತ್ತು, ಬಿಕಾಸ್ ಅವ್ರ ಕೇಪಬಿಲಿಟಿ ಇದ್ದ ಕಾರಣಕ್ಕಾಗಿ ಅವರಿಗೆ ಕಾಲೇಜ್ ಸೀಟೇನೋ ಸಿಕ್ಬಿಡ್ತು. ಬಟ್ ಅವರಿಗೆ ಉಳ್ಕೊಳ್ಳೋಕ್ಕೆ ಸ್ಥಳ ಸಿಕ್ಕಲಿಲ್ಲ. ಹೀಗಾಗಿ ಅವ್ರೇನು ಮಾಡ್ತಿದ್ರು ಅಂದರೆ ಪ್ರತಿ ದಿನ ರೈಲ್ವೆ ಪ್ಲ್ಯಾಟ್ಫಾರ್ಮ್ನಲ್ಲಿ ಮಲ್ಕೊಂಡು ಅಲ್ಲಿಂದ ಕಾಲೇಜಿಗೆ ಹೋಗ್ತಿದ್ರು. ಅಷ್ಟೇ ಅಲ್ಲದೆ ಅವರ ದೈನಂದಿನ ಏನು ಖರ್ಚು ವೆಚ್ಚಗಳಿರುತ್ತೆ ಅದಕ್ಕೋಸ್ಕರ ಅವರು ಒಂದು ಮೊಬೈಲ್ ರೀಚಾರ್ಜ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ರು. ಅಂದರೆ ಅರ್ಥ ಮಾಡ್ಕೊಳ್ಳಿ, ಸ್ವಾಮಿಲಿಂದಿದ್ರು, ಅದ ನಂತರ ರೈಲ್ವೆ ಪ್ಲ್ಯಾಟ್ಫಾರ್ಮಲ್ಲಿ ಮಲ್ಕೊಂಡು ಮೊಬೈಲ್ ರೀಚಾರ್ಜ್ ಔಟ್ಲೆಟಲ್ಲಿ ಕೆಲಸ ಮಾಡಿಕೊಂಡು ಇಂಜಿನಿಯರಿಂಗ್ ಪದವೀಧರರಾದರು, ನಂತರ ಎಂಟೆಕ್ ಕೂಡ ಮಾಡ್ತಾರೆ. ಸೊ ಈ ಎಲ್ಲ ಕಷ್ಟದ ನಡುವೆ ಅವ್ರಿಗೆ ಅನ್ಸದ್ದು ತಾವು ಪಟ್ಟಂಥ ಕಷ್ಟ ಬೇರೆಯವ್ರಿಗಾಗಬಾರ್ದು, ತಮ್ಮಂತೆ ಇರುವಂಥ ಎಷ್ಟೊಂದು ಜನಕ್ಕೆ ಅವ್ರು ಎಂಪವರ್ಮೆಂಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ಫೈನಲಿ UPSC ಅಟೆಂಪ್ಟ್ಸ್ನ ಬರೀಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸೊ UPSCಯನ್ನು ಸತತ 4 ಅಟೆಂಪ್ಟ್ ಬರೆದ ನಂತರ 4th ಅಟೆಂಪ್ಟ್ ಅಂದರೆ 2017 ಅವರು 101 ರ್ಯಾಂಕನ್ನು ಪಡೆದು ಈಗ IAS ಆಫೀಸರ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ. ಅಂದರೆ ಈ ಒಂದು ಉದಾಹರಣೆ ಯಾಕೆ ಕೊಡ್ತಿದ್ದೀನಿ ಅಂದರೆ, ಇತ್ತೀಚೆಗೆ ನಾವೆಲ್ಲರೂ ನಮಗಿರುವಂತಹ ತಾತ್ಕಾಲಿಕ ಸಮಸ್ಯೆಗಳು ಅಂದರೆ ಟೆಂಪ್ರವರಿ ಪ್ರಾಬ್ಲಮ್ಸ್ ಅಂತ ಕರಿತೀವಿ, ಅದು ಯಾವುದು ಪರ್ಮನೆಂಟ್ ಅಲ್ಲ, ಆ ಟೆಂಪ್ರವರಿ ಪ್ರಾಬ್ಲಮ್ಸ್ಗಳೇ ನಮ್ಮನ್ನು ಧ್ಯೇಯದಿಂದ ಹೊರಗಿಡ್ತಿದೆ ಅಥವಾ ನಮ್ಮ ಗುರಿಯನ್ನು ಮುಟ್ಟೋದಕ್ಕೆ ಅನುಕೂಲ ಮಾಡಿಕೊಡ್ತಿಲ್ಲ. ಸೊ ಹೀಗಾಗಿ ಏನು ಸಮಸ್ಯೆ ಬಂದರೆ ಆ ಸಮಸ್ಯೆ ಯಾಕಪ್ಪ ಬಂತು ಅನ್ನೋದಕ್ಕಿಂತ ಪ್ರಾಬ್ಲಮ್ ಓರಿಯೆಂಟೆಡ್ ಆಗೋದಕ್ಕಿಂತ ನೀವು ಪ್ರಾಬ್ಲಮ್ ಸಾಲ್ವಿಂಗ್ ಓರಿಯೆಂಟೆಡ್ ಆಗಿ, ಅಂದರೆ ಯಾವುದೇ ಒಂದು ಸಮಸ್ಯೆ ಬಂದರೂ ಅದನ್ನು ಯಾವ ರೀತಿ ಬಗೆಹರಿಸ್ಕೊಳ್ಬೇಕು, ಈ ಬಗೆಹರಿಸ್ಕೊಂಡು ಯಾವ ರೀತಿ ನಿಮ್ಮ ಧ್ಯೇಯದ ಕಡೆ ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ಫೋಕಸ್ ಮಾಡಿ. ಸೊ ಇದೇ ಸಿವಿಲ್ ಸರ್ವೆಂಟ್ ಇರಬೇಕಾಗಿರುವಂಥ ಮೊಟ್ಟ ಮೊದಲ ಇಂಪಾರ್ಟೆಂಟ್ ಆ್ಯಟಿಟ್ಯೂಡ್ ಅಂತ ಹೇಳ್ತೀನಿ. ಯಾಕಂದರೆ ಸಮಾಜದಲ್ಲೂ ಕೂಡ ತುಂಬ ಪ್ರಾಬ್ಲಮ್ಸ್ಗಳಿವೆ, ಆ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೋಸ್ಕರ ನೀವು ಆಫೀಸರ್ ಆಗ್ತಿರೋದು. ಸೊ ಹೀಗಾಗಿ ಮೊದಲು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ, ನಿಮ್ಮ ಧ್ಯೇಯದ ಕಡೆ ಫೋಕಸ್ ಮಾಡಿ, ನಂತರ ಆಟೋಮೆಟಿಕ್ಲಿ ಎಲ್ಲ ಪ್ರಾಬ್ಲಮ್ಸ್ ಕೂಡ ಬಗೆಹರಿಯುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಧ್ಯೇಯನೂ ಕೂಡ ನೀವು ಮುಟ್ಬೋದು. ಈ ದಿನದ ಮೊದಲನೇ ಆರ್ಟಿಕಲ್ ನೋಡೋಣ, ಪ್ಯಾನಲ್ ರೆಕಮೆಂಡ್ಸ್ 30-month ಟೆನ್ಯೂರ್ ಫಾರ್ ಮೇಯರ್. ಸೊ ಇದು BBMP ಬಿಲ್, 2020 ಇಂಟ್ರೊಡ್ಯೂಸ್ ಮಾಡಿದಂಥ ಈ ಬಿಲ್ನ ಬಗ್ಗೆ ಒಂದು ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಕೊಟ್ಟಿರುವಂಥ ವರದಿಯ ಬಗ್ಗೆ ಇದೆ. ಸೊ ಹೀಗಾಗಿ ಇದು ನಿಮಗೆ UPSCಯಲ್ಲಿ ಇಂಪಾರ್ಟೆಂಟ್ ಆಗೋದಿಲ್ಲ, ಹೆಚ್ಚಿನ ರೀತಿಯಲ್ಲಿ ನಿಮಗೆ KPSC ಪ್ರಿಲಿಮ್ಸ್ ಎಕ್ಸಾಮಿನೇಷನಲ್ಲಿ ಮತ್ತು KPSC ಮೇನ್ಸ್ ಎಕ್ಸಾಮಿನೇಷನಲ್ಲಿ ಅನುಕೂಲವಾಗುವಂಥದ್ದು. ಆದರೂ UPSCಯಲ್ಲಿ ನಿಮ್ಗೆ ಯಾವ ರೀತಿ ಅನುಕೂಲ ಆಗ್ಬೋದು ಅಂತ ಹೇಳಿದ್ರೆ, ಪಾಲಿಟಿಯಲ್ಲಿ ಸಂವಿಧಾನದ 74 ತಿದ್ದುಪಡಿ ಅಡಿಯಲ್ಲಿ ಅಂದರೆ ಅರ್ಬನ್ ಲೋಕಲ್ ಬಾಡೀಸ್ ಅನ್ನೋದನ್ನು ಸಂವಿಧಾನದ 74 ತಿದ್ದುಪಡಿಯಲ್ಲಿ ಆ್ಯಡ್ ಮಾಡಿದ್ದಾರೆ. ಸೊ ಈ ತಿದ್ದುಪಡಿಯಲ್ಲಿ ಸೊ ಯಾವ ರೀತಿ ಅರ್ಬನ್ ಅಡ್ಮಿನಿಸ್ಟ್ರೇಷನ್ ಆಗಬೇಕು, ಯಾವ ರೀತಿ ಮುನಿಸಿಪಲ್ ಕಾರ್ಪೊರೇಷನ್ಸ್ಗಳು ಫಂಕ್ಷನ್ ಮಾಡಬೇಕು, ಮತ್ತು ಈ ಮುನಿಸಿಪಲ್ ಕಾರ್ಪೊರೇಷನ್ಸ್ಗಳನ್ನು ಮುಖ್ಯಸ್ಥರಾಗಿರುವಂಥ ಮೇಯರ್ಗೆ ಎಷ್ಟು ವರ್ಷ ಟೆನ್ಯೂರ್ ಇರಬೇಕು, ಇವೆಲ್ಲ ವಿಷಯಗಳು ನಿಮಗೆ UPSCಯಲ್ಲೂ ಕೂಡ ಅನುಕೂಲವಾಗುವಂಥದ್ದು. ಮುಂದುವರೆದು ಈ ಒಂದು ಬಿಲ್ಲನ್ನು ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ನೋಡೋಣ. ಸೊ ಮೊದಲನೇದಾಗಿ
ಇಲ್ಲಿ ನಿಮ್ಗೆ ಯಾಕೆ ಇಟ್ಕೊಳ್ಬೇಕಾಗಿದೆ ಅಂತ ಹೇಳಿದ್ರೆ 74ನೇ ಸಂವಿಧಾನ ತಿದ್ದುಪಡಿ ಇದರ ಪ್ರಕಾರ ಸೊ ಅರ್ಬನ್ ಲೋಕಲ್ ಬಾಡೀಸ್ಗಳನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಇದರ ಆಧಾರದ ಮೇಲೆ ಕರ್ನಾಟಕದಲ್ಲಿ ಕರ್ನಾಟಕ ಮುನಿಸಿಪಲ್ ಕಾರ್ಪೊರೇಷನ್ ಆ್ಯಕ್ಟ್ ಅನ್ನೋದನ್ನು 1976 ಇಸ್ವಿಯಲ್ಲಿ ಪಾಸ್ ಮಾಡ್ತಾರೆ. ಅಂದರೆ ಯಾವುದೇ ಒಂದು ಮುನಿಸಿಪಲ್ ಕಾರ್ಪೊರೇಷನ್ಸ್ ಆಗಿರ್ಬೋದು ಅಥವಾ ಟೌನ್ ಅರ್ಬನ್ ಕಮಿಷನ್ಸ್ ಆಗಿರ್ಬೋದು ಇವೆಲ್ಲವೂ ಕರ್ನಾಟಕ ಮುನಿಸಿಪಲ್ ಕಾರ್ಪೊರೇಷನ್ ಆ್ಯಕ್ಟ್ನ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತವೆ. ಆದರೆ ನಮಗೆ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಬೇಕಾಗಿರುವಂಥ ಕೆಲವೊಂದು ಮಾರ್ಪಾಡುಗಳು ಈ ಬಿಲ್ನಲ್ಲಿ ಅನುಕೂಲವೂ ಇಲ್ಲ. ಸೊ ಹೀಗಾಗಿ ಈ ಬಿಲ್ನ ಕೆಲವೊಂದು ಪ್ರಾವಿಷನ್ಸ್ಗಳನ್ನು ಬದಲಾವಣೆ ಮಾಡಿಕೊಂಡು ಬೆಂಗಳೂರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಅಪ್ಲಿಕೇಶನ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ BBMP ಬಿಲ್ಲನ್ನು 2020 ಇಸ್ವಿಯಲ್ಲಿ ಇಂಟ್ರಡ್ಯೂಸ್ ಮಾಡಿರ್ತಾರೆ. ಈ ಒಂದು ಬಿಲ್ಲನ್ನು ಜಾಯಿಂಟ್ ಕಮಿಟಿಗೆ ರೆಫರ್ ಮಾಡಿದರು. ಸೊ ಇಲ್ಲಿ ನಾವು ಮೊದಲನೇದಾಗಿ ಬಿಲ್ಲಿನ ಪ್ರಾವಿಷನ್ಸ್ ಕೂಡ ಅರ್ಥ ಮಾಡ್ಕೋಬೇಕು, ಅಷ್ಟೇ ಅಲ್ಲದೆ ಯಾಕೆ ಈ BBMP ಬಿಲ್ಲನ್ನು ಇಂಟ್ರಡ್ಯೂಸ್ ಮಾಡಿದರು ಅನ್ನೋದು ಕೂಡ ಗಮನ ಹರಿಸಬೇಕಾಗತ್ತೆ. ಯಾಕೆ ಇಂಟ್ರಡ್ಯೂಸ್ ಮಾಡಿದರು? ಮೊದಲನೇದಾಗಿ ನಾವು ಬೆಂಗಳೂರಿನಲ್ಲಿ ಅಡ್ಮಿನಿಸ್ಟ್ರೇಷನ್ನ ಡಿಸೆಂಟ್ರಲೈಸೇಷನ್ ಮಾಡುವಂತಹದ್ದು ಅವಶ್ಯಕತೆ ಇದೆ ಅಥವಾ ವಿಕೇಂದ್ರೀಕರಣ ಮಾಡುವಂಥ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಬೆಂಗಳೂರಿನ ವ್ಯಾಪ್ತಿ ಅಂದರೆ ಜಿಯಾಗ್ರಫಿಕಲ್ ಲೊಕೇಶನ್ ಅಥವಾ ಜಿಯಾಗ್ರಫಿಕಲ್ ಏರಿಯಾ ಏನಿದೆ ಅದು ತುಂಬ ದೊಡ್ಡದಾಗಿರುವಂಥ ಕಾರಣದಿಂದಾಗಿ ಅಡ್ಮಿನಿಸ್ಟ್ರೇಷನ್ ಕನ್ವೀನಿಯನ್ಸ್ ಇರಲಿಲ್ಲ. ಸೊ ಹೀಗಾಗಿ ನಾವು ವಿಕೇಂದ್ರೀಕರಣ ಮಾಡಬೇಕು ಅಂತ ಹೇಳಿ ಮೊದಲನೇ ಉದ್ದೇಶ. ಎರಡನೇದಾಗಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಹೆಚ್ಚಿನ ರೀತಿಯಲ್ಲಿ ನಾಗರಿಕರು ಅಡ್ಮಿನಿಸ್ಟ್ರೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಥವಾ ಸಿಟಿಸನ್ ಸೆಂಟ್ರಿಕ್ ಅಡ್ಮಿನಿಸ್ಟ್ರೇಷನ್ ಆರ್ ಪೀಪಲ್ ಪಾರ್ಟಿಸಿಪೇಷನನ್ನು ಜಾಸ್ತಿ ಮಾಡುವಂಥ ಉದ್ದೇಶದಿಂದ ಈ ಬಿಲ್ಲನ್ನು ಇಂಟ್ರಡ್ಯೂಸ್ ಮಾಡಿದರು. ಮೂರನೇದಾಗಿ ಬೆಂಗಳೂರಿಗೆ ಸಂಬಂಧಪಟ್ಟಂಥ ಕೆಲವೊಂದು ಅಡ್ಮಿನಿಸ್ಟ್ರೇಷನ್ ಇಶ್ಯೂಗಳಿತ್ತು ಅಥವಾ ತೊಂದರೆಗಳಿತ್ತು ಮತ್ತು ಸ್ಟ್ರಕ್ಚರಲ್ ಕನ್ಸರ್ನ್ಸ್ಗಳು ಕೂಡ ಇದ್ದವು. ಸೊ ಇವೆಲ್ಲವನ್ನು ಅಡ್ರೆಸ್ ಮಾಡುವಂಥ ನಿಟ್ಟಿನಲ್ಲಿ BBMP ಬಿಲ್ಗಳನ್ನು ಇಂಟ್ರಡ್ಯೂಸ್ ಮಾಡಿದರು. ಮುಂದುವರೆದು BBMP ಬಿಲ್ನ ಕೀ ಫೀಚರ್ಸ್ಗಳೇನು ಅಂತ ನೋಡೋಣ. ಸೊ ಮೊದಲನೇದಾಗಿ ಇಲ್ಲಿ ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು ಅಂತ ಹೇಳಿದ್ರೆ 74th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಪ್ರಕಾರ ಅಥವಾ ಕರ್ನಾಟಕ KMC ಆ್ಯಕ್ಟ್ನ ಪ್ರಕಾರವಾಗಿ ನಾವು ಕರ್ನಾಟಕದಲ್ಲಿ 3 ಲೆವೆಲ್ ಅಡ್ಮಿನಿಸ್ಟ್ರೇಷನ್ ಇತ್ತು. ಯಾವ್ದಿತ್ತು? ಒಂದು BBMP ಕಾರ್ಪೊರೇಷನ್ ಇತ್ತು, ನಂತರದಲ್ಲಿ ಇದ್ದಿದ್ದು ವಾರ್ಡ್ ಕಮಿಟಿಗಳು, ಮೂರನೇದಲ್ಲಿ ಏರಿಯಾ ಸಭೆಗಳಿದ್ವು. ಅಂದರೆ ಇದ್ದಿತ್ತು ಇದು ಮತ್ತು ಇದಿತ್ತು. ಆದರೆ ಈಗ ಹೊಸದಾಗಿ ನಾವು BBMP ಬಿಲ್ನ ಪ್ರಕಾರ ಒಂದು ಝೋನಲ್ ಕಮಿಟಿಯನ್ನು ಲಾಂಚ್ ಮಾಡ್ತಿದ್ದೀವಿ. ಮುಂದುವರೆದು ಈ BBMP ಬಿಲ್ ಇರುವಂಥ ಮುಖ್ಯ ಪ್ರಾವಿಷನ್ಸ್ಗಳೇನು ಅಂತ ನೋಡೋಣ. ಸೊ ಮೊದಲನೇದಾಗಿ BBMPಯಲ್ಲಿ BBMP ಕಾರ್ಪೊರೇಷನ್ ಇರುತ್ತೆ. ಸೊ BBMP ಕಾರ್ಪೊರೇಷನ್ನ ಮೂಲ ಕರ್ತವ್ಯಗಳೇನಂತ ಹೇಳಿದ್ರೆ ಇದೊಂದು ಅಪೆಕ್ಸ್ ಮುನಿಸಿಪಲ್ ಅಥಾರಿಟಿ ಆಗಿದ್ದು, ಸೊ BBMPಯ ಕಾರ್ಯವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಪ್ರಮುಖ ಯೋಜನೆಗಳೇನಿದೆ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಜವಾಬ್ದಾರಿ ಇವರಿಗಿರುತ್ತೆ. ಸೊ ಇಲ್ಲಿ ಟೆನ್ಯೂರ್ ಜ್ಞಾಪಕ ಇಟ್ಕೊಳ್ಳಿ ಅಥವಾ ಎಷ್ಟು ವರ್ಷಗಳ ಕಾಲ ಇರುತ್ತೆ ಅಂತ ಹೇಳಿದ್ರೆ 5 ವರ್ಷಗಳ ಕಾಲ ಇವರು ಕಾರ್ಯಗಳನ್ನು ನಿರ್ವಹಿಸ್ತಾರೆ. ಸೊ ಯಾರ್ಯಾರು ಇರ್ತಾರೆ BBMP ಕಾರ್ಪೊರೇಷನ್ಸಲ್ಲಿ ಅಂತ ಹೇಳಿದಾಗ, ಮೊದಲನೇದಾಗಿ ಪ್ರತಿ ವಾರ್ಡಿಂದ ಎಲೆಕ್ಟ್ ಆಗಿರುವಂಥ ಕೌನ್ಸಿಲರ್ಸ್ಗಳಿರ್ತಾರೆ. ನಂತರ ಒಂದು ಕಾರ್ಪೊರೇಷನ್ ಏರಿಯಾ ವತಿಯಿಂದ ಸೆಲೆಕ್ಟ್ ಆಗಿರುವಂಥ ಲೋಕಸಭಾ ಸದಸ್ಯರು, ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಸದಸ್ಯರು ಮತ್ತು ರಾಜ್ಯಸಭಾ ಮತ್ತು ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್ ಸದಸ್ಯರುಗಳು ಕೂಡ ಇರ್ತಾರೆ. ಅಷ್ಟೇ ಅಲ್ಲದೆ ನಾಮಿನೇಟೆಡ್ ಮೆಂಬರ್ಸ್ ಕೂಡ ಇರ್ತಾರೆ. ಆದರೆ ಇವ್ರಿಗೆ ಯಾವುದೇ ರೀತಿಯಾದ ವೋಟಿಂಗ್ ರೈಟ್ಸ್ ಇರುವುದಿಲ್ಲ. ಸೊ ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಈ ಬಿಲ್ಲು ನಿಮಗೆ ತುಂಬ ಎಸ್ಪೆಷಲಿ ಸಲ KPSC ಮೇನ್ಸಲ್ಲೂ ಕೂಡ ಬರುವಂಥ ಸಾಧ್ಯತೆ ಇರೋದ್ರಿಂದ ಸೊ ಟೆನ್ಯೂರ್ 5 ವರ್ಷ ಇರುತ್ತೆ ಮತ್ತು ಇದರ ಸದಸ್ಯರುಗಳು ಯಾರು ಅಂತ ಜ್ಞಾಪಕ ಇಟ್ಕೊಳ್ಳೋಕೆ ಪ್ರಯತ್ನ ಪಡಿ. ಎರಡನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ಮೇಯರ್ ಆ್ಯಂಡ್ ಡೆಪ್ಯೂಟಿ ಮೇಯರ್. ಸೊ ಇಲ್ಲಿ ಸೆಲೆಕ್ಟ್ ಆಗಿರುವಂತಹ ಕೌನ್ಸಿಲರ್ಸ್ನ ಮಧ್ಯೆ ಇಬ್ಬರು ವ್ಯಕ್ತಿಗಳನ್ನು ಮೇಯರ್ ಮತ್ತು ಡೆಪ್ಯೂಟಿ ಮೇಯರ್ ಆಗಿ ಕೆಲಸವನ್ನು ಕೊಡ್ತಾರೆ. ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ನೀವು ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ ಈ 5 ಇಯರ್ಸ್ ಟೆನ್ಯೂರ್. ಮುಂಚೆ ಮೇಯರ್ ಮತ್ತು ಡೆಪ್ಯೂಟಿ ಮೇಯರ್ಗೆ 1 ವರ್ಷದ ಟೆನ್ಯೂರ್ ಮಾತ್ರ ಇತ್ತು. ಈಗ 1 ವರ್ಷದಿಂದ ಅವ್ರ ಟೆನ್ಯೂರನ್ನು 5 ವರ್ಷ ಮಾಡಿದ್ದಾರೆ. ಇದು ತುಂಬ ಡಿಬೇಟಬಲ್ ಟಾಪಿಕ್ ಕೂಡ. ನಿಮ್ಮೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಅರ್ಬನ್ ಅಡ್ಮಿನಿಸ್ಟ್ರೇಷನ್ ಅಥವಾ ಸಿಟಿಗಳೇ ನಮ್ಮ ಭಾರತದ ಮೋರ್ ದೆನ್ 60% ಆಫ್ ಎಕಾನಮಿಯನ್ನು ಡ್ರೈವ್ ಮಾಡ್ತಿರೋದು. ಈ ನಿಟ್ಟಿನಲ್ಲಿ ಅರ್ಬನ್ ಅಡ್ಮಿನಿಸ್ಟ್ರೇಷನನ್ನು ಇರುವಂಥ ಮೇಯರ್ಗಳಿಗೆ 1 ವರ್ಷ ಕೊಡೋದ್ರಿಂದ ಅವ್ರಿಗೆ ಯಾವುದೇ ರೀತಿಯಾದ ಅರ್ಬನ್ ಡೆವಲಪ್ಮೆಂಟ್ ಮೇಲೆ ಫೋಕಸ್ ಮಾಡೋಕ್ಕಾಗ್ತಿಲ್ಲ. ಹೀಗಾಗಿ ಅರ್ಬನ್ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗ್ತಿದೆ ಅನ್ನೋ ನಿಟ್ಟಿನಲ್ಲಿ ಮೇಯರ್ಗಳಿಗೆ ಅಟ್ಲೀಸ್ಟ್ 5 ವರ್ಷ ಟೆನ್ಯೂರ್ ಕೊಡಬೇಕು ಅಂಥೇಳಿ ನ್ಯಾಷನಲ್ ಲೆವೆಲ್ ಡಿಬೇಟ್ ನಡೀತಿತ್ತು. ಸೊ ಈ ನಿಟ್ಟಿನಲ್ಲಿ ಕರ್ನಾಟಕದ ಸರ್ಕಾರದ ಒಂದು ಹೆಜ್ಜೆ ಏನಿದೆ ಇದನ್ನು ನಾವು ತುಂಬ ಶ್ಲಾಘನೀಯವಾಗಿರುವಂಥದ್ದನ್ನು ಹೇಳ್ಬೋದು. ಸೊ ಮುಂದುವರೆದು ನೀವು ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು ಅಂದರೆ ಕಮಿಷನರ್ಸ್ಗಳು. ಸೊ ಈ ಕಮಿಷನರ್ನ ಸ್ಟೇಟ್ ಗೌರ್ಮೆಂಟ್ ಅಪಾಯಿಂಟ್ ಮಾಡಿರುತ್ತೆ. ಇವ್ರ ಕಮಿಷನರ್ 2 ವರ್ಷಗಳ ಕಾಲ ಕೆಲಸಗಳನ್ನು ಮಾಡ್ತಿರ್ತಾರೆ. ಇದರ ಮೂಲ ಕರ್ತವ್ಯ ಏನಂತ ಹೇಳಿದ್ರೆ ಅವರಿರುವಂತಹ ಕಾರ್ಪೊರೇಷನ್ ಝೋನ್ ಲಿಮಿಟನ್ನು ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ಳುವಂಥದ್ದು. ಅಂದರೆ BBMP ಕಾರ್ಪೊರೇಷನು ಲೆಜಿಸ್ಲೇಷನ್ನ ಪಾಸ್ ಮಾಡಿದ್ರೆ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಎಲ್ಲ ಕರ್ತವ್ಯ ಕಮಿಷನರ್ನ ಮೇಲಿರುತ್ತೆ. ಸೊ ಅಷ್ಟೇ ಅಲ್ಲದೆ ಪ್ರತಿ ಕಮಿಷನರ್ನ ಕೆಳಗಡೆ ಪ್ರತಿಯೊಂದು ಝೋನಿಗೆ ಝೋನಲ್ ಕಮಿಷನರ್ನ ಕೂಡ ಅಪಾಯಿಂಟ್ ಮಾಡಿರ್ತಾರೆ. ಸೊ ಈ ಝೋನಲ್ ಕಮಿಷನರು ಆ ಒಂದು ಏರಿಯಾಗೆ ಆ ಒಂದು ಝೋನಿಗೆ ರೆಸ್ಪಾನ್ಸಿಬಲ್ ಆಗಿದ್ದು ಅಲ್ಲಿರುವಂಥ ಎಲ್ಲ ಕರ್ತವ್ಯಗಳನ್ನು ನೋಡ್ಕೊಳ್ತಾರೆ. ಸೊ ಈ ಎಲ್ಲ ಝೋನಲ್ ಕಮಿಷನರ್ಸ್ಗಳು ಕಮಿಷನರ್ಗೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಕಮಿಷನರ್ ತಾವು ಮಾಡುವಂಥ ಕರ್ತವ್ಯಗಳನ್ನು BBMP ಸಭೆಯಲ್ಲಿ ಅವ್ರು ಏನು ಇಂಪ್ಲಿಮೆಂಟ್ಸ್ ಮಾಡಿದ್ದಾರೆ ಅದನ್ನು ಪ್ರೆಸೆಂಟ್ ಮಾಡ್ತಾರೆ.
ಇದು ಈಗ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು ಝೋನ್ಸ್ ಅಥವಾ ಝೋನಲ್ ಕಮಿಟಿ ಅಂತ ಹೇಳ್ಬೋದು. ಅಂದರೆ ಯಾವುದೇ ಒಂದು ಕಾರ್ಪೊರೇಷನ್ ವ್ಯಾಪ್ತಿ ಏನಿರುತ್ತೆ ಅದನ್ನು ನಾವು ಝೋನ್ಸ್ಗಳಾಗಿ ಡಿವೈಡ್ ಮಾಡ್ತಿದ್ದೀವಿ. ಸೊ ಇದರಿಂದ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ನಾವು ಡಿಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್ ಅಥವಾ ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯನ್ನು ಎಸ್ಟಾಬ್ಲಿಷ್ ಮಾಡ್ಬೋದು. ಸೊ ಈ ಝೋನಲ್ ಕಮಿಟಿಯ ಕರ್ತವ್ಯಗಳೇನು ಅಂತ ಹೇಳಿದ್ರೆ, ಆ ಒಂದು ವ್ಯಾಪ್ತಿಯಲ್ಲಿ ಬರುವಂಥ ಆ ಒಂದು ಝೋನ್ನ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಸ್ಕೀಮ್ಸ್ಗಳನ್ನು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡೋದಾಗಿರುತ್ತೆ. ಅಷ್ಟೇ ಅಲ್ಲದೆ ಪ್ರತಿಯೊಂದು ಝೋನಲ್ ಕಮಿಟಿಯಲ್ಲೂ ಕೂಡ ಇದೊಂದು ಝೋನಲ್ ಕಮಿಟಿಯಲ್ಲಿ ಸೊ ಝೋನಲ್ ಕಮಿಷನರ್ ಇರ್ತಾರೆ, ಮತ್ತು ಅಲ್ಲಿ ಕೌನ್ಸಿಲ್ ಅಲ್ಲಿಂದ ಎಲೆಕ್ಟ್ ಆಗಿರುವಂಥ ಕೌನ್ಸಿಲರ್ಗಳು, ಮತ್ತು ಆ ಒಂದು ಝೋನಿಗೆ ಇನ್ಚಾರ್ಜ್ ಆಗಿರುವಂಥ ಇಂಜಿನಿಯರ್, ಮತ್ತು ಎರಡು ನಾಮಿನೇಟೆಡ್ ಮೆಂಬರ್ಸ್ ಇರ್ತಾರೆ. ಯಾರು? ಇವರು ವೇಸ್ಟ್ ಮ್ಯಾನೇಜ್ಮೆಂಟ್ ಮತ್ತು ಅರ್ಬನ್ ಗವರ್ನೆನ್ಸಲ್ಲಿ ಎಕ್ಸ್ಪರ್ಟೈಸ್ ಇರುವಂತಹ ಇಬ್ಬರು ವ್ಯಕ್ತಿಗಳು ಇರ್ತಾರೆ. ಮುಂದುವರೆದು ಝೋನಲ್ ಕಮಿಟಿ ಆದ ನಂತರ ಬರುವಂಥ ಐರಾರ್ಕಿಯಲ್ಲಿ ಇರುವಂಥದ್ದು ವಾರ್ಡ್ಸ್ಗಳನ್ನು. ಸೊ ಅಂದರೆ ಯಾವುದೇ ಒಂದು ಕಾರ್ಪೊರೇಷನ್ ಏರಿಯಾನ ನಾವು 225 ವಾರ್ಡ್ಸ್ಗಳಾಗಿ ಡಿವೈಡ್ ಮಾಡಬೇಕು ಅಂತ ಅಂದ್ಕೊಳ್ತೀವಿ. ಮುಂಚೆ ನಮಗೆ 189 ಇತ್ತು, ಇವಾಗ 225 ವಾರ್ಡ್ಗಳಾಗಿ ಡಿವೈಡ್ ಮಾಡ್ತೀವಿ. ಇದನ್ನು ಜನಸಂಖ್ಯೆ ಆಧಾರದ ಮೇಲೆ ನಾವು ಡಿವೈಡ್ ಮಾಡ್ತಿರುವಂಥದ್ದು. ಇವರ ಜವಾಬ್ದಾರಿ ಕೂಡ ಅಲ್ಲಿರುವಂಥ ಸ್ಕೀಮ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡೋದಾಗಿರುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ಪ್ರಮುಖವಾದ ಬದಲಾವಣೆ ಏನಾಗ್ತಿದೆ ಅಂತ ಹೇಳಿದ್ರೆ, ಹೆಚ್ಚಿನ ಏರಿಯಾ ಸಭಾದ ಸದಸ್ಯರುಗಳನ್ನು ಇನ್ವಾಲ್ವ್ ಮಾಡ್ಕೊಳ್ತಿದ್ವಿ, ಮತ್ತು ನಾಮಿನೇಷನ್ ಮೆಂಬರ್ಸ್ನೂ ಕೂಡ ಜಾಸ್ತಿ ಮಾಡ್ತಿದ್ವಿ. ಇದೆರಡೇ ಬದಲಾವಣೆಗಳನ್ನು ನೀವು ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು. ವಾರ್ಡ್ನ ನಂತರ ಬರುವಂಥದ್ದು ಏರಿಯಾ ಸಭಾ. ಈ ಏರಿಯಾ ಸಭಾ ಏನಿರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನಾಮಿನೇಟ್ ಝೋನಲ್ ಕಮಿಟಿಯಲ್ಲಿ ನಾಮಿನೇಟ್ ಆಗಿರುವಂಥ ಸದಸ್ಯರುಗಳು ಇರ್ತಾರೆ. ಈ ಏರಿಯಾ ಸಭಾದವರು ಆ ಒಂದು ಏರಿಯಾಗೆ ಸಂಬಂಧಪಟ್ಟಂಥ ಯಾವ್ಯಾವ ಪ್ರಿಯಾರಿಟಿ ಪ್ರಾಜೆಕ್ಟ್ಸ್ಗಳನ್ನು ಮಾಡಬೇಕು, ಮತ್ತು ಯಾವುದೇ ಒಂದು ಸ್ಕೀಮಿಗೆ ಯಾರ್ಯಾರು ಬೆನಿಫಿಷರಿ ಅಥವಾ ಎಲಿಜಿಬಿಲಿಟಿ ಯಾರಿಗಿದೆ ಅಂತ ಐಡೆಂಟಿಫೈ ಮಾಡುವಂಥ ಜವಾಬ್ದಾರಿ ಏರಿಯಾ ಸಭೆಗೆ ಇರುತ್ತೆ. ಸೊ ಇವು ನೀವು ಪ್ರಮುಖವಾಗಿ ಜ್ಞಾಪಕ ಇಟ್ಕೊಳ್ಬೇಕಾಗಿರುವಂಥ BBMBA ಸ್ಟ್ರಕ್ಚರಲ್ಲೇ ಆಗುವಂಥ ಬದಲಾವಣೆಗಳು. ಸೊ ಜ್ಞಾಪಕ ಇಟ್ಕೊಳ್ಳಿ, ಪ್ರಮುಖವಾಗಿ ಇಲ್ಲಿ ಇನ್ಸರ್ಟ್ ಮಾಡ್ತಿರುವಂಥ ಹೊಸದ್ಯಾವುದು ಝೋನಲ್ ಕಮಿಟಿಗಳು, ಮತ್ತು ಮೇಯರ್ಗೆ ಟೆನ್ಯೂರನ್ನು 5 ವರ್ಷ ಮಾಡ್ತಿದ್ದೀವಿ, ಮತ್ತು ಹೆಚ್ಚಿನ ವಾರ್ಡ್ಸ್ಗಳನ್ನು ಇನ್ಕ್ರೀಸ್ ಮಾಡ್ತಿದ್ದೀವಿ. ಮುಂದುವರೆದು ಟ್ಯಾಕ್ಸೇಷನ್ ವಿಷಯಕ್ಕೆ ಬಂದಾಗ, ಅವರು ಕಾರ್ಪೊರೇಷನ್ ಟ್ಯಾಕ್ಸ್ನ ಕೂಡ ಲಿವಿ ಮಾಡ್ಬೋದು ಯಾವುದ್ರ ಮೇಲೆ, ಎಂಟರ್ಟೈನ್ಮೆಂಟ್ ಮತ್ತು ಪ್ರೊಫೆಷನ್ಸ್ನ ಮೇಲೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಅರ್ಬನ್ ಏರಿಯಾಗಳ ಫಿಸ್ಕಲ್ ಮ್ಯಾನೇಜ್ಮೆಂಟ್ ಅಥವಾ ವಿತ್ತೀಯ ಪದ್ಧತಿ ಏನಿದೆ ಅದನ್ನು ಇಂಪ್ರೂವ್ ಮಾಡೋದಕ್ಕೋಸ್ಕರ ಏನು ಮಾಡ್ತಿದ್ದಾರೆ, ಪ್ರತಿ ವರ್ಷ ಆ್ಯನ್ಯುವಲ್ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಹೇಳ್ತಾರೆ. ಅಂದರೆ ಯಾವ ರೀತಿ ನಾವು FRBM ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಬಜೆಟರಿ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ ಸೆಂಟ್ರಲ್ ಗವರ್ಮೆಂಟಲ್ಲಿ ಫಾಲೋ ಮಾಡ್ತೀವಿ, ಅದೇ ರೀತಿ ಈವನ್ ಲೋಕಲ್ ಗವರ್ನೆನ್ಸ್ ಅಥವಾ ಅರ್ಬನ್ ಲೋಕಲ್ ಬಾಡಿಗಳು ಕೂಡ ಅದನ್ನು ಫಾಲೋ ಮಾಡಬೇಕು ಅಂಥೇಳಿ ಆ್ಯನ್ಯುವಲ್ ಫೈನಾನ್ಷಿಯಲ್ ಪಾಲಿಸಿ ಮಾಡ್ತಿದ್ದಾರೆ. ಮೀಡಿಯಮ್ ಟರ್ಮ್ ಫಿಸ್ಕಲ್ ಪಾಲಿಸಿ ಮಾಡ್ತಿದ್ದಾರೆ, ಮತ್ತು ಡೆಬ್ಟ್ ಲಿಮಿಟೇಷನ್ ಪಾಲಿಸಿ, ಅಂದರೆ ಎಷ್ಟು ಮಟ್ಟಿಗೆ ಅವರು ಸಾಲವನ್ನು ಪಡ್ಕೊಳ್ಬೋದು ಅನ್ನೋ ಒಂದು ಪಾಲಿಸಿಯನ್ನು ಕೂಡ ಇವರು ಫ್ರೇಮ್ ಮಾಡ್ತಿದ್ದಾರೆ. ಇವು ನೀವು ಪ್ರಮುಖವಾಗಿ ಜ್ಞಾಪಕ ಇಟ್ಕೊಳ್ಬೇಕಾಗಿರುವಂಥ BBMP 2020 ಬಿಲ್ನ ಅಮೆಂಡ್ಮೆಂಟ್ಸ್ಗಳು. ಇದರ ಆಧಾರದ ಮೇಲೆ ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಕೆಲವೊಂದು ಅನುಮತಿಗಳನ್ನು ಕೊಟ್ಟಿದೆ, ಅದನ್ನು ಈಗ ಸರ್ಕಾರ ಇಂಪ್ಲಿಮೆಂಟ್ ಮಾಡಲಿದೆ. ಮುಂದಿನ ವಿಷಯ ಬಂದು ಕರ್ನಾಟಕ ಪ್ರಿವೆನ್ಷನ್ ಆಫ್ ಸ್ಲಾಟರ್ ಆ್ಯಂಡ್ ಪ್ರಿಸರ್ವೇಷನ್ ಆಫ್ ಕ್ಯಾಟಲ್ ಬಿಲ್ 2020. ಸೊ ಈ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂಚೆ ಇದು ನಿಮಗೆ ಸಿಲೆಬಸ್ಸಲ್ಲಿ ನೋಡಬೇಕು ಅಂತ ಹೇಳಿದ್ರೆ, UPSC ಮತ್ತು KPSCಯಲ್ಲಿ ನಿಮಗೆ ಸ್ಪೆಸಿಫಿಕ್ ಆಗಿ KPSCಯಲ್ಲಿ ಆ್ಯನಿಮಲ್ ಹಸ್ಬೆಂಡರಿ ಸೆಕ್ಷನ್ ಅಂದರೆ ಪೇಪರ್ 3 ತುಂಬ ಇಂಪಾರ್ಟೆಂಟ್ ಆದರೆ, UPSCಯಲ್ಲಿ ನಿಮಗೆ ಒಂದು ಎಥಿಕ್ಸ್ ಪೇಪರ್ನಲ್ಲಿ ಬರಬಹುದು, ಇನ್ನೊಂದು UPSC GS ಪೇಪರ್ 3 ಆ್ಯನಿಮಲ್ ಅಗ್ರಿಕಲ್ಚರ್ ಮತ್ತು ಆ್ಯನಿಮಲ್ ಹಸ್ಬೆಂಡರಿ ಸೆಕ್ಷನಲ್ಲಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಮಸೂದೆಯ ಪ್ರಕಾರ ಎಲ್ಲ ರೀತಿಯ ಏನು ಕ್ಯಾಟಲ್ ಏನಿದೆ, ಕೌ ಆಗಿರ್ಬೋದು, ಕಾಫ್ ಆಗಿರ್ಬೋದು, ಈವನ್ ಬುಲ್ಲನ್ನು ನಾವು ಸ್ಲಾಟರ್ ಮಾಡೋಂಗಿಲ್ಲ ಅಂತ ಹೇಳ್ತಿದ್ದೀವಿ. ಸೊ ಅದು ಅಲ್ಲದೆ ಸ್ಪೆಷಲಿ 13 ವರ್ಷದ ಕೆಳಗಡೆ ಇರುವಂಥವ್ರನ್ನ ಮಾಡೋಂಗಿಲ್ಲ ಅಂತ ಹೇಳ್ತಿದ್ದೀವಿ. ಅಕಸ್ಮಾತ್ ಮಾಡಿದ್ರೆ ಏನಾಗುತ್ತೆ ಅದರ ಹೈಲೈಟ್ಸ್ಗಳನ್ನ ನೋಡೋಣ. ಇದಕ್ಕೆ ಮುಂಚೆ ಮೊದಲನೇದಾಗಿ ಇಲ್ಲಿ ನೆನಪು ಇಟ್ಕೊಳ್ಬೇಕಾಗಿರೋದು ಒಂದು ಎಥಿಕಲ್ ವಿಷಯ ಅಂತ ಹೇಳ್ತಿದ್ದೀವಿ. ಯಾಕಂತ ಹೇಳಿದ್ರೆ, ವಯಸ್ಸಾಗಿರುವಂಥ ಅಥವಾ ಟರ್ಮಿನಲ್ ಇಲ್ಲಾಗಿರುವಂತಹ ಬಫಿಲೋಗಳನ್ನು ಇಟ್ಕೊಳ್ಳೋದ್ರಿಂದ ರೈತರಿಗೆ ಲಾಸ್ ಆಗುತ್ತೆ, ಆದರೆ ತಮ್ಮ ಜೀವನದ ಪೂರ್ತಿ ರೈತನಿಗೆ ಬೇಕಾಗಿರುವಂಥ ಎಲ್ಲ ಅನುಕೂಲಗಳನ್ನು ಕೊಟ್ಟಿರುತ್ತೆ. ಸೊ ಹೀಗಾಗಿ ಒಂದು ಜೀವಕ್ಕಿರುವಂಥ ಬೆಲೆ ಅಂದರೆ ರೈಟ್ ಟು ಲೈಫ್ ಆಫ್ ಆ್ಯನಿಮಲ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟೇ ಅಲ್ಲದೆ ಪ್ರಿವೆನ್ಷನ್ ಆಫ್ ಕ್ರಿಯಾಲಿಟಿ ಟು ಆ್ಯನಿಮಲ್ಸ್ ಅನ್ನೋ ಒಂದು ಆ್ಯಕ್ಟ್ ಕೂಡ ಇದೆ. ಸೊ ಇದರ ಅಡಿಯಲ್ಲಿ ಆ್ಯನಿಮಲ್ಸ್ಗಳನ್ನು ಸ್ಲಾಟರ್ ಮಾಡುವಂಥದ್ದು ನಮಗೆ ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಇರುವಂತಹ ಒಂದು ಲೀಗಲ್ ಅರ್ಡಲ್. ಮುಂದುವರೆದು ಈಗ ನಿಮ್ಗೆ ಗೊತ್ತಿರೋ ರೀತಿಯಲ್ಲಿ ಎಲ್ಲ ರೀತಿಯ 13 ವರ್ಷದ ಕೆಳಗಡೆ ಇರುವಂತಹ ಎಲ್ಲ ಕ್ಯಾಟಲ್ಗಳನ್ನು ಸ್ಲಾಟರ್ ಹೌಸ್ಗೆ ಮಾರುವಂಥದ್ದನ್ನು ಬ್ಯಾನ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಸೊ ಯಾರೇ ಒಬ್ಬರು ಈ ಲಾನ ವೈಲೇಟ್ ಮಾಡಿದರೆ ಅವರಿಗೆ 3 ವರ್ಷಗಳಿಂದ 7 ವರ್ಷಗಳ ಕಾಲ ಇಂಪ್ರಿಸನ್ಮೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಅಷ್ಟೇ ಅಲ್ಲದೆ 50,000 ಫೈನ್ ಕಟ್ಟಬೇಕಾಗುತ್ತೆ, ಕೆಲವೊಂದ್ಸಲ ಆ ಫೈನ್ 7 ಲಕ್ಷ ಕೂಡ ಆಗ್ಬೋದು. ಅಕಸ್ಮಾತ್ ಪದೇ ಪದೇ ಅದೇ ಅಫೆನ್ಸ್ ಮಾಡಿದ್ರೆ ಅವರಿಗೆ 1 ಲಕ್ಷ ಪೆನಾಲ್ಟಿ ಹಾಕ್ತಾರೆ, ಅಥವಾ 10 ಲಕ್ಷ ಕೂಡ ಪೆನಾಲ್ಟಿ ಆಗ್ಬೋದು, ಮತ್ತು ಇಂಪ್ರಿಸನ್ಮೆಂಟ್ನ 7 ವರ್ಷಗಳ ಕಾಲ ಕಂಟಿನ್ಯೂ ಮಾಡ್ತಾರೆ. ಸೊ ಯಾವೊಂದು ಪ್ರಿಮಿಸಸಲ್ಲಿ ಈ ಒಂದು ಹಸುವನ್ನು ಸ್ಲಾಟರ್ ಮಾಡಿರ್ತಾರೆ ಅಥವಾ ಅಂಥ ಪ್ಲೇಸ್ಗಳನ್ನು ಕಾನ್ಫಿಸ್ಕೇಟ್ ಮಾಡ್ತಾರೆ ಮತ್ತು ಅದನ್ನು ಮಾರ್ತಾರೆ, ಈ ಸ್ಲಾಟರ್ ಹೌಸಲ್ಲಿ ಇರುವಂತಹ ಕೌಗಳನ್ನು ತೆಗೆದುಕೊಂಡು ಹೋಗಿ ಕೌ ಶೆಲ್ಟರ್ಸ್ ಏನಿರ್ತಾರೆ ಅಲ್ಲಿ ಕೊಟ್ಬಿಡ್ತಾರೆ. ಸೊ ಮುಂದುವರೆದು
ಕ್ಯಾಟಲ್ ಮತ್ತು ಸ್ಲಾಟ್ರಿಂಗ್ಗೋಸ್ಕರನೇ ನಾವೇನಾದರೂ ಮಾರಿದ್ರೆ ಅದನ್ನು ಅಫೆನ್ಸ್ ಅಂತ ಕನ್ಸಿಡರ್ ಮಾಡೋಕ್ಕಾಗುತ್ತೆ. ಮತ್ತು ಈ ಬಿಲ್ ಪ್ರಕಾರ ಪೊಲೀಸ್ ಆಫೀಸರ್ಸ್ಗಳು ಯಾವುದೇ ಒಂದು ಪ್ರೊವಿಷನ್ ಅಥವಾ ಯಾವುದೇ ಒಂದು ಪ್ರಿಮಿಸಸ್ನ ಇನ್ಸ್ಪೆಕ್ಟ್ ಮಾಡ್ಬೋದು, ಅದ್ರ ಮುಖಾಂತರ ಅವರೇನಾದರೂ ವೈಲೇಟ್ ಮಾಡಿದರೆ ಅದನ್ನು ಕೂಡ ಸೀಸ್ ಕೂಡ ಮಾಡ್ಬೋದು. ಮುಂದುವರೆದು ಇದಕ್ಕೋಸ್ಕರ ಒಂದು ಸ್ಪೆಷಲ್ ಕೋರ್ಟ್ಸ್ನ ಕೂಡ ಸೆಟಪ್ ಮಾಡ್ತಿದ್ದಾರೆ. ಸೊ ಇವು ನೀವು ಪ್ರಮುಖವಾಗಿ ಜ್ಞಾಪಕ ಇಟ್ಕೊಳ್ಬೇಕಾಗಿರುವಂತಹ ಕರ್ನಾಟಕ ಪಾಸ್ ಮಾಡಿರುವಂತಹ ಕರ್ನಾಟಕ ಪ್ರಿವೆನ್ಷನ್ ಆಫ್ ಸ್ಲಾಟರ್ ಆ್ಯಂಡ್ ಪ್ರಿಸರ್ವೇಷನ್ ಆಫ್ ಕ್ಯಾಟಲ್ ಬಿಲ್ 2020. ಸೊ ಇಲ್ಲಿ ಕೆಲವೊಂದು ಡಿಬೇಟಬಲ್ ಟಾಪಿಕ್ಸ್ ಏನು ಅಂತ ಹೇಳಿದ್ರೆ, ಕೌಸ್ ಲಾಟ್ರಿಂಗ್ ಮಾಡಬೇಕಾ ಮಾಡಬಾರ್ದ? ಯಾಕಂದರೆ ನಮ್ಮಲ್ಲಿ ಮೀಟ್ ಎಕ್ಸ್ಪೋರ್ಟ್ ಪಾಲಿಸಿ ಅಂತ ಕೂಡ ಇದೆ. ಭಾರತ ಅತಿ ಹೆಚ್ಚು ಮೀಟನ್ನು ಇಂಪೋರ್ಟ್ ಮಾಡ್ಕೊಳ್ತಿದೆ. ಸೊ ಹೀಗಾಗಿ ಭಾರತ ಕೌಸ್ ಲಾಟ್ರಿಂಗ್ನ ಬ್ಯಾನ್ ಮಾಡೋದ್ರಿಂದ ಸೊ ನಾವೆಲ್ಲ ನಾವಿಗೆ ಬೇಕಾಗಿರುವಂಥ ಮೀಟನ್ನ ನಾವು ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೊಳ್ತಿದ್ದೀವಲ್ಲ, ಅದಕ್ಕೂ ಇದಕ್ಕೂ ಅಂದರೆ ನಮ್ಮ ಎಕಾನಮಿ ಮತ್ತು ನಮ್ಮ ಎಮೋಷನ್ಸ್ ಇವೆರಡರ ನಡುವೆ ಯಾವ ರೀತಿ ಬ್ಯಾಲೆನ್ಸ್ ತೆಗೆದುಕೊಂಡು ಬರಬೇಕು, ಇವೆಲ್ಲ ಡಿಬೇಟ್ಸ್ಗಳನ್ನು ಪ್ರಾಬಬ್ಲಿ ನಾವು ಮತ್ತೊಂದು ವೀಡಿಯೋದಲ್ಲಿ ಅಡ್ರೆಸ್ ಮಾಡ್ಬೋದು. ಮುಂದಿನ ವಿಷಯ, SII ಅಂದರೆ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಮತ್ತು ಭಾರತ್ ಬಯೋಟೆಕ್ ಅವರು ಭಾರತದಲ್ಲಿ ಎಮರ್ಜೆನ್ಸಿ ವ್ಯಾಕ್ಸಿನ್ನ ಬಳಕೆ ಮಾಡೋದಕ್ಕೆ ಪರ್ಮಿಷನ್ ಕೇಳಿರ್ತಾರೆ, ಆದರೆ DGCI ಅವರು ಆ ಪರ್ಮಿಷನ್ನ ಕೊಟ್ಟಿಲ್ಲ. ಸೊ ಈ ಒಂದು ಆರ್ಟಿಕಲ್ನಲ್ಲಿ ಪ್ರಮುಖವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನಂತ ಹೇಳಿದ್ರೆ, ಮೊದಲನೇದಾಗಿ ಭಾರತದಲ್ಲಿ ಇರುವಂತಹ ರೆಗ್ಯುಲೇಟರಿ ಪ್ರಾವಿಷನ್ಸ್ ಏನು ಅಂದರೆ, ಯಾವುದೇ ಒಂದು ವ್ಯಾಕ್ಸಿನ್ನ ಯೂಸ್ ಮಾಡಬೇಕಂದ್ರೆ ಯಾರ್ಯಾರ ಪರ್ಮಿಷನ್ಸ್ಗಳನ್ನು ತೆಗೆದುಕೊಳ್ಬೇಕು, ಮತ್ತು ಇದರಲ್ಲಿ ಪ್ರಮುಖವಾಗಿ DGCIನ ರೂಲ್ ಏನು, ಸೊ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅಷ್ಟೇ ಅಲ್ಲದೆ ಈ ಒಂದು ಆರ್ಟಿಕಲ್ ತುಂಬ ಇಂಪಾರ್ಟೆಂಟ್ ಆಗಿರೋದು ಏನಂತ ಹೇಳಿದ್ರೆ, ಎಮರ್ಜೆನ್ಸಿ ಯೂಸ್ ಆಥರೈಸೇಷನ್ ಅಂದರೆ EUA ಅಂತ ಹೇಳಿದ್ರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಈಗ ಭಾರತದಲ್ಲಿ ಕರೆಂಟಾಗಿ ಪರ್ಮಿಷನ್ ತೆಗೆದುಕೊಳ್ಳೋದಕ್ಕೆ 3 ವ್ಯಾಕ್ಸಿನ್ಗಳು ರೆಡಿ ಇದ್ದಾರೆ. ಮೊದಲನೇದು ಕೋವಿಡ್ ಶೀಲ್ಡ್ ಅಂತ ಹೇಳ್ಬಿಟ್ಟು, ಸೊ ಈ ಕೋವಿಡ್ ಶೀಲ್ಡ್ ಬಂದ್ಬಿಟ್ಟು ಸೀರಮ್ ಇನ್ಸ್ಟಿಟ್ಯೂಟ್ ಪುಣೆಯಲ್ಲಿರುವಂಥ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಮತ್ತು ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಸಹಯೋಗದೊಂದಿಗೆ ಡೆವಲಪ್ ಮಾಡಿರುವಂಥದ್ದು. ಎರಡನೇ ಒಂದು ಕೋವ್ಯಾಕ್ಸಿನ್ ಅನ್ನೋದು ಇದು ಹೈದರಾಬಾದ್ ಇರುವಂತಹ ಭಾರತ್ ಬಯೋಟೆಕ್ ಕಂಪ್ನಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಜೊತೆ ಡೆವಲಪ್ ಮಾಡಿರುವಂಥ ಒಂದು ವ್ಯಾಕ್ಸಿನ್. ಮೂರನೇದು BNT162B2 ಅನ್ನೋದು ಇದು US ಫಾರ್ಮಸ್ಯೂಟಿಕಲ್ ಕಂಪ್ನಿ ಆಗಿರುವಂಥ ಫೈಜರ್ ಅವರು ಡೆವಲಪ್ ಮಾಡಿರುವಂಥದ್ದು. ಸೊ ಇವಕ್ಕೆ ಇನ್ನು ಪರ್ಮಿಷನ್ ತೆಗೆದುಕೊಂಡಿಲ್ಲ. ಈಗ ಈ ಎರಡು ಕಂಪ್ನಿಗಳು ಅಂದರೆ ಸೀರಮ್ ಇನ್ಸ್ಟಿಟ್ಯೂಟ್ ಮತ್ತು ಭಾರತ್ ಬಯೋಟೆಕ್ ಅವರು ಭಾರತದಲ್ಲಿ ಅವರು ಡೆವಲಪ್ ಮಾಡಿರುವಂಥ ವ್ಯಾಕ್ಸಿನ್ ಯೂಸ್ ಮಾಡೋದಕ್ಕೆ ಪರ್ಮಿಷನ್ ತೆಗೆದುಕೊಂಡಿದ್ದಾರೆ. ಸೊ ಈ ಪರ್ಮಿಷನ್ ಕೊಡೋದಕ್ಕೆ ಭಾರತದ ಯಾವ ಪ್ರಾವಿಷನ್ ಪ್ರಕಾರ ಪರ್ಮಿಷನ್ ಕೊಡ್ಬೋದು ಅಂತ ಹೇಳಿದ್ರೆ, ಅದು ನ್ಯೂ ಡ್ರಗ್ಸ್ ಆ್ಯಂಡ್ ಕ್ಲಿನಿಕಲ್ ಟ್ರಯಲ್ ರೂಲ್ಸ್ 2019. ಸೊ ಇದರ ಪ್ರಾವಿಷನ್ಸ್ನ ಪ್ರಕಾರ ನಾವು DGCI ಅವರು ಯಾವುದೇ ಒಂದು ವ್ಯಾಕ್ಸಿನ್ನ ಯೂಸ್ ಮಾಡೋದಕ್ಕೆ ಬಳಕೆ ಮಾಡೋದಕ್ಕೆ ಪರ್ಮಿಷನ್ ಕೊಡುವಂಥದ್ದು. ಸೊ ಈಗ ಇವರು ಕೇಳಿರುವಂಥ ಪರ್ಮಿಷನ್ ಯಾವುದ್ರ ಬಗ್ಗೆ ಅಂದರೆ, ಎಮರ್ಜೆನ್ಸಿ ಯೂಸ್ ಆಥರೈಸೇಷನ್ ಅನ್ನೋದು. ಸೊ ಎಮರ್ಜೆನ್ಸಿ ಯೂಸ್ ಅಂದರೆ ಏನು, ಈಗ ನಿಮ್ಮೆಲ್ಲರಿಗೂ ಗೊತ್ತಿರೋದ್ರಲ್ಲಿ ಕ್ಲಿನಿಕಲ್ ಟ್ರಯಲ್ಸ್ ನಡೀತಿದೆ, ಬಟ್ ಆದರೂ ಕೂಡ ರೆಗ್ಯುಲೇಟರಿ ಅಥಾರಿಟಿ ಆಫ್ ಪರ್ಮಿಷನ್ ಇಲ್ದರೆ ಅವರು ಆ ಒಂದು ಡಿವೈಸಸ್ಗಳನ್ನು ಅಥವಾ ವ್ಯಾಕ್ಸಿನ್ಸ್ಗಳನ್ನು ಅಥವಾ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ಗಳನ್ನು ಬಳಕೆ ಮಾಡೋದಿಲ್ಲ. ಸೊ ಹೀಗಾಗಿ ಸಂಪೂರ್ಣವಾದ ರಿಸಲ್ಟ್ಸ್ ಬಂದು ಅದರ ಎಫೆಕ್ಟಿವ್ನೆಸ್ನ ಲಾಂಗ್ ಟರ್ಮಲ್ಲಿ ನೋಡಿ ಇಂಪ್ಲಿಮೆಂಟ್ ಮಾಡುವಂಥ ಸಾಧ್ಯತೆ ಕೋವಿಡ್ನಲ್ಲಿ ಕಡಿಮೆ ಇದೆ. ಹೀಗಾಗಿ ಯಾವುದೇ ಒಂದು ವ್ಯಾಕ್ಸಿನ್ ಅಥವಾ ಮೆಡಿಸಿನನ್ನು ಅಥವಾ ಡಯಾಗ್ನೋಸ್ಟಿಕ್ ಟೆಸ್ಟ್ಗಳನ್ನು ಅಥವಾ ಮೆಡಿಕಲ್ ಡಿವೈಸಸ್ಗಳನ್ನು ಡೆವಲಪ್ ಮಾಡಿದಾಗ ಅದನ್ನು ಯೂಸ್ ಮಾಡೋದಕ್ಕೆ ಮುಂಚೆ ರೆಗ್ಯುಲೇಟರಿ ಅಥಾರಿಟಿಯಿಂದ ಪರ್ಮಿಷನ್ ತೊಗೋಬೇಕು. ಅದೇ ರೀತಿಯಲ್ಲಿ ಭಾರತದಲ್ಲಿರುವಂಥ ರೆಗ್ಯುಲೇಟರಿ ಅಥಾರಿಟಿ ಯಾವುದು ಅಂದರೆ, ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್. ಸೊ ಇವರು ಎಲ್ಲ ಡ್ರಗ್ಸ್ಗಳ ಸೇಫ್ಟಿ ಮತ್ತು ಅದರ ಎಫೆಕ್ಟಿವ್ನೆಸ್ನ ಸ್ಟಡಿ ಮಾಡ್ತಾರೆ. ಆ ಟ್ರಯಲ್ಸ್ನ ನಂತರ ಪ್ರತಿ ಹಂತದಲ್ಲಿ ಏನು ಬದಲಾವಣೆಗಳಾಗಿದೆ, ಏನು ಅನುಕೂಲಗಳಾಗಿದೆ ಅಂತ ಟ್ರಯಲ್ ಮಾಡಿದ ನಂತರ ಮಾತ್ರ ಇವರು ಪರ್ಮಿಷನ್ ಕೊಡ್ತಾರೆ. ಬಟ್ ಈ ಒಂದು ಪರ್ಮಿಷನ್ ಕೊಡಬೇಕು ಅಂದರೆ ಅದೊಂದು ಲಾಂಗ್ ಪ್ರೋಸೆಸ್ ಅಂತ ಹೇಳ್ಬೋದು. ಉದಾಹರಣೆ ಕೊಡಬೇಕಂತ ಹೇಳಿದ್ರೆ, ಇದುವರೆಗೂ ತುಂಬ ಈಸಿಯಾಗಿ ಫಾಸ್ಟೆಸ್ಟ್ ಅಪ್ರೂವಲ್ ವ್ಯಾಕ್ಸಿನ್ ಯಾವುದು ಆಗಿರೋದು ಅಂದರೆ ಮಮ್ಸ್ ವ್ಯಾಕ್ಸಿನ್. ಅಂದರೆ 4.5 ವರ್ಷ ಬರೀ ಅದು ಒಂದು ವ್ಯಾಕ್ಸಿನ್ ಪರ್ಮಿಷನ್ಗೆ ತೆಗೆದುಕೊಂಡಿದೆ. ಅಂದರೆ ಬಿಕಾಸ್ ಅವರು ಸೇಫ್ ಮತ್ತು ಎಫೆಕ್ಟಿವ್ ಅಂತ ಕೊಡಬೇಕು ಅಂತ ಹೇಳಿದ್ರೆ ಕೆಲವೊಂದು ಟ್ರಯಲ್ಸ್ಗಳ ನಂತರ ಪ್ರತಿ ಟ್ರಯಲ್ ಅಸೆಸ್ಮೆಂಟ್ ಆಗುತ್ತೆ. ಸೊ ಹೀಗಾಗಿ ತುಂಬ ಲಾಂಗ್ ಡ್ಯೂರೇಷನ್ ಆಗುತ್ತೆ. ಆದರೆ ನಿಮ್ಗೆ ಗೊತ್ತಿರೋ ರೀತಿಯಲ್ಲಿ ಈಗ ಇವು ಡೆವಲಪ್ ಮಾಡಿರುವಂಥ ಕೋವಿಶೀಲ್ಡ್ ಆಗಿರ್ಬೋದು, ಕೋವಿ ವ್ಯಾಕ್ಸಿನ್ ಆಗಿರ್ಬೋದು, ಇದರ ಅಸೆಸ್ಮೆಂಟ್ನ ನಾವು ಹಲವಾರು ವರ್ಷಗಳ ಕಾಲ ವೆಯ್ಟ್ ಮಾಡಿ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಸೊ ಹೀಗಾಗಿ ಎಮರ್ಜೆನ್ಸಿ ಯೂಸ್ಗೋಸ್ಕರ ಆಥರೈಸ್ ಮಾಡಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಇದು ಭಾರತದಲ್ಲಿ ಈ ಪ್ರಾವಿಷನ್ನೇ ಇಲ್ಲ, ಇದು ಪ್ರಮುಖವಾಗಿ US ಅಲ್ಲಿರುವಂತಹ ಪ್ರಾವಿಷನ್. ಭಾರತದಲ್ಲಿ ಇದರ ಅನುಮತಿ ಕೊಡಿ ಅಂತ ಹೇಳ್ತಿದ್ದಾರೆ, ಬಟ್ ಭಾರತ ಇದಕ್ಕೆ ಅನುಮತಿಯನ್ನು ಕೊಡ್ತಿಲ್ಲ. ಮುಂದುವರೆದು ನೀವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ CDSCO ಬಗ್ಗೆ ಅಂದರೆ ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ ಬಗ್ಗೆ ತಿಳ್ಕೋಬೇಕಾಗುತ್ತೆ. ಸೊ ಈ ಒಂದು ಸಂಸ್ಥೆ ನ್ಯಾಷನಲ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಂದರೆ ಜನರಲ್ ಹೆಲ್ತ್ ಸರ್ವಿಸಸ್ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ನ ಕೆಳಗಡೆ ಕೆಲಸ ಮಾಡುತ್ತೆ. ಸೊ ಈ ಒಂದು ಸಂಸ್ಥೆಯನ್ನ ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ಸ್ ಆಕ್ಟ್ 1940 ಮತ್ತು ರೂಲ್ಸ್ 1945 ಅನ್ವಯದಲ್ಲಿ ತೆಗೆದುಕೊಂಡು ಬಂದಿರ್ತಾರೆ. ಸೊ ಇವರು ನೀವು ಭಾರತದಲ್ಲಿ ಯಾವುದೇ ಒಂದು ಡ್ರಗ್ಸ್ನ ಯೂಸ್ ಮಾಡಬೇಕು ಅಥವಾ ಯಾವುದೇ ಒಂದು ಕ್ಲಿನಿಕಲ್ ಟ್ರಯಲ್ಸ್ನ ಮಾಡಬೇಕು ಅಂದರೆ ಇವರು ಪರ್ಮಿಷನ್ನ ತೆಗೆದುಕೊಳ್ಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಇವರ ಅಡಿಯಲ್ಲಿ ಮೆಡಿಕಲ್ ಡಿವೈಸಸ್ ಮತ್ತು ಮೆಡಿಕಲ್ ಇಂಪ್ಲಾಂಟ್ಸ್ ಏನಿರುತ್ತೆ ಇವೆಲ್ಲವನ್ನು ತೆಗೆದುಕೊಂಡು ಬಂದಿದ್ದಾರೆ. ಸೊ ಅಂದರೆ ಯಾವುದೇ ಡ್ರಗ್ಸ್ ಇರ್ಬೋದು, ಮೆಡಿಕಲ್ ಡಿವೈಸಸ್ ಇರ್ಬೋದು ಅಥವಾ ಮೆಡಿಕಲ್ ಇಂಪ್ಲಾಂಟ್ಸ್ ಇರ್ಬೋದು, ಯಾವುದನ್ನೇ ನಾವು ಭಾರತದಲ್ಲಿ ತಯಾರಿ ಮಾಡಿರ್ಬೋದು ಅಥವಾ ಇಂಪೋರ್ಟ್ ಮಾಡ್ಕೊಂಡಿರ್ಬೋದು, ಇವೆಲ್ಲರ ಪರ್ಮಿಷನನ್ನು ಈ ಒಂದು ಸಂಸ್ಥೆಯನ್ನು ಕೊಡಬೇಕಾಗತ್ತೆ. ಈ ಒಂದು ಸಂಸ್ಥೆಯ ಅಡಿಯಲ್ಲಿ ಅಂದರೆ CDSCO
ನ ಅಡಿಯಲ್ಲಿ ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಅನ್ನೋರು ಕೆಲಸ ಮಾಡ್ತಿರ್ತಾರೆ. ಸೊ ಈ ಡಿ ಜಿ ಸಿಯ ಜವಾಬ್ದಾರಿ ಏನಂತ ಹೇಳಿದ್ರೆ ಫಾರ್ಮಸ್ಯುಟಿಕಲ್ ಮತ್ತು ಮೆಡಿಕಲ್ ಡಿವೈಸಸ್ನ ಮಾತ್ರ ಇವರು ಪರ್ಮಿಷನ್ನ ಕೊಡ್ತಿರ್ತಾರೆ. ಆರ್ಗನೈಸೇಷನ್ ಹೈರಾರ್ಕಿನ ಅಪ್ಪ ಇಟ್ಕೊಳ್ಳಿ, ಸಿ ಡಿ ಎಸ್ ಸಿ ಓ ಇರುತ್ತೆ. ಈ ಸಿ ಡಿ ಎಸ್ ಸಿ ಓ ಅಡಿಯಲ್ಲಿ ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಇರ್ತಾರೆ. ಸೊ ಇವರಿಗೆ ಟೆಕ್ನಿಕಲ್ ಅಡ್ವೈಸನ್ನು ಕೊಡೋದಕ್ಕೋಸ್ಕರ ಡಿ ಟಿ ಎ ಬಿ ಅಥವಾ ಡ್ರಗ್ ಟೆಕ್ನಿಕಲ್ ಅಡ್ವೈಸರಿ ಬೋರ್ಡ್ ಇರುತ್ತೆ ಮತ್ತು ಡ್ರಗ್ ಕನ್ಸಲ್ಟೇಟಿವ್ ಕಮಿಟಿ ಇರುತ್ತೆ. ಸೊ ಇವರ ಅಡ್ವೈಸಸ್ನ ಕನ್ಸಿಡರ್ ಮಾಡಿ ಡಿ ಜಿ ಸಿ ಐ ಅವರು ಯಾವುದೇ ರೀತಿಯಾದ ಫಾರ್ಮಸ್ಯುಟಿಕಲ್ಸ್ ಆಗಿರ್ಬೋದು, ಮೆಡಿಕಲ್ ಡಿವೈಸಸ್ನ ಲೈಸೆನ್ಸ್ಗಳನ್ನು ಬಗ್ಗೆ ಅಥವಾ ಯೂಸ್ ಮಾಡಲು ಅನುಮತಿಯನ್ನು ಕೊಡೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಸೊ ಈ ಆರ್ಟಿಕಲಲ್ಲಿ ಪ್ರಮುಖವಾಗಿ ಹೈಲೈಟ್ಸ್ ಏನೇ ಅಪ್ಪ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ, ಸೊ ಎಸ್ ಐ ಐ ಮತ್ತು ಭಾರತ್ ಬಯೋಟೆಕ್ ಅವ್ರು ಕೊಟ್ಟಿರುವಂತಹ ಎಮರ್ಜೆನ್ಸಿ ವ್ಯಾಕ್ಸಿನ್ ಯುಟಿಲೈಸೇಷನ್ ಪರ್ಮಿಷನನ್ನು ಡಿ ಜಿ ಸಿ ಐ ಕೊಟ್ಟಿಲ್ಲ. ಅವರೇನು ಹೇಳ್ತಿದ್ದಾರೆ ಅಂದರೆ, ನೀವು ಫೇಸ್ ಒನ್, ಫೇಸ್ ಟು, ಫೇಸ್ ತ್ರೀ ಎಲ್ಲ ಟ್ರಯಲ್ ರಿಪೋರ್ಟ್ಸ್ಗಳನ್ನು ಕಂಪ್ಲೀಟಾಗಿ ಸಬ್ಮಿಟ್ ಮಾಡಿದ ಮೇಲೆ ಅಷ್ಟೇ ನಾವು ಪರ್ಮಿಷನ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಮುಂದಿನ ವಿಷಯ ಬಂದು ಟೂ ಮಿನಿ ಕ್ಯಾಟಲ್ ರಾಬಿಂಗ್ ರೈನೋಸ್ ಆಫ್ ನ್ಯೂಟ್ರಿಷನ್ ಇನ್ ಮಿನಿ ಕಜಿರಂಗ. ಸೊ ಮಿನಿ ಕಜಿರಂಗ ಅಂತ ಯಾವುದನ್ನು ಕರಿತೀವಿ, ಅದನ್ನು ಅಸ್ಸಾಂನಲ್ಲಿರುವಂತಹ ಪಬಿತೋರಾನ ಮಿನಿ ಕಜಿರಂಗ ಅಂತ ಕರಿತೀವಿ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ರೈನೋಸರ್ನ ಜೊತೆಗೆ ಮೋರ್ ದೆನ್ 10,000 ಕ್ಯಾಟಲ್ಸ್ ಇರುವಂಥ ಕಾರಣದಿಂದಾಗಿ ಈ ಕ್ಯಾಟಲ್ಗಳು ರೈನೋಗೆ ಇರಬೇಕಾಗಿರುವಂಥ ನ್ಯೂಟ್ರಿಷಿಯಸ್ ಹುಲ್ ಏನಿರುತ್ತೆ ಅದನ್ನು ಇವ್ರು ಕನ್ಸ್ಯೂಮ್ ಮಾಡಿರೋ ಕಾರಣದಿಂದಾಗಿ ರೈನೋಸರ್ಸ್ಗೆ ಹೆಚ್ಚಿನ ನ್ಯೂಟ್ರಿಷಿಯಸ್ ಗ್ರಾಸಸ್ಗಳು ಸಿಗ್ತಿಲ್ಲ. ಸೊ ಇದೊಂದು ಪ್ರಾಬ್ಲಮ್ ಆಗಿದೆ. ಒಳ್ಳೆಯ ಆಹಾರ ಸಿಗದಿರುವಂಥ ಕಾರಣದಿಂದಾಗಿ ಎಷ್ಟೊಂದು ರೈನೋಸರ್ಗಳು ಸಾಯ್ತಿದ್ದಾವೆ. ಸೊ ಈಗ ಈ ನಿಟ್ಟಿನಲ್ಲಿ ನಾವು ಭಾರತದಲ್ಲಿ ಮೊದಲನೇದಾಗಿ ಯಾವ್ಯಾವ ರೀತಿಯ ರೈನೋಸರ್ಗಳಿವೆ ಮತ್ತು ಭಾರತ ರೈನೋಸರ್ನ ಕನ್ಸ್ಯೂಮ್ ಮಾಡೋಕ್ಕೆ ತೆಗೆದುಕೊಂಡಿರೋ ಎಫರ್ಟ್ಸ್ ಮತ್ತು ಅಸ್ಸಾಂನಲ್ಲಿರುವಂಥ ಬೇರೆ ಬೇರೆ ವೈಲ್ಡ್ ಲೈಫ್ ಸೆಂಚುರೀಸ್ ಮತ್ತು ನ್ಯಾಷನಲ್ ಪಾರ್ಕ್ಸ್ನ ನೋಡೋಣ. ಬೇರೆ ಬೇರೆ ಥರ ರೈನೋಸ್ ಯಾವುದು ಅಂತ ಹೇಳಿದ್ರೆ, ಮೊದಲನೇದಾಗಿ ಸುಮಾತ್ರನ್ ರೈನೋಸ್ ಅಂತ ಕರಿತೀವಿ, ಎರಡನೇದು ಬ್ಲ್ಯಾಕ್ ರೈನೋಸರ್ಸ್, ಮೂರನೇದು ವೈಟ್ ರೈನೋಸರ್ಸ್, ಇನ್ನೊಂದು ಇಂಡಿಯನ್ ರೈನೋಸರ್ಸ್, ಆ್ಯಂಡ್ ಕಡೆಯದಾಗಿ ಜಾವನ್ ರೈನೋಸರ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಪ್ರಮುಖವಾಗಿ ನಾವು ಫೋಕಸ್ ಮಾಡಬೇಕಾಗಿರೋದು ಏಷ್ಯಾದಲ್ಲಿರುವಂತಹ ರೈನೋಸರ್ಸ್ನ ಬಗ್ಗೆ. ಏಷ್ಯಾದಲ್ಲಿ ಮೂರು ರೀತಿಯ ರೈನೋಸರ್ಗಳು ಇರ್ತವೆ. ಮೊದಲನೇದಾಗಿ ಇಂಡಿಯನ್ ರೈನೋಸರ್, ಇದು ಏಷ್ಯಾದಲ್ಲಿರುವಂಥದ್ದು. ಎರಡನೇದಾಗಿ ಸುಮಾತ್ರನ್ ರೈನೋಸರ್, ಮೂರನೇದಾಗಿ ಜಾವನ್ ರೈನೋಸರ್ ಆಗಿದೆ. ಸೊ ಇವೆರಡರಲ್ಲಿ ಸುಮಾತ್ರನ್ ರೈನೋಸರ್ ಮತ್ತು ಜಾವನ್ ರೈನೋಸರ್ ಏನಿದೆ ಇವನ್ನ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಕರಿತೀವಿ. ನಿಮಗೆ ಗೊತ್ತಿರೋ ರೀತಿಯಲ್ಲಿ ಐ ಯು ಸಿ ಎನ್ ಕೊಡುವಂತಹ ಆನಿಮಲ್ಸ್ನ ರೇಂಜಸ್ನ ಪ್ರಕಾರ ಜಾವ ಮತ್ತು ಸುಮಾತ್ರ ಇವೇನಿದೆ ಇವೆರಡು ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿದೆ. ಮತ್ತು ಭಾರತದ ಒನ್ ಆನ್ ರೈನೋಸರ್ ಅಥವಾ ಇಂಡಿಯನ್ ರೈನೋಸರ್ ಅಂತ ಏನು ಕರಿತೀವಿ, ಇದಕ್ಕೆ ವಲ್ನರಬಲ್ ಸ್ಟೇಟಸ್ ಇದೆ. ಸೊ ಇದನ್ನು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕಾಗುತ್ತೆ. ಐ ಯು ಸಿ ಎನ್ ಕೊಡುವಂಥ ರೆಡ್ ಲಿಸ್ಟ್ನಲ್ಲಿ ಜಾವ ಮತ್ತು ಸುಮಾತ್ರ ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿದ್ದರೆ ಭಾರತದ ಒನ್ ಆನ್ ರೈನೋಸರ್ ಅಥವಾ ಇಂಡಿಯನ್ ರೈನೋಸರ್ನ ನಾವು ವಲ್ನರಬಲ್ ಸ್ಟೇಟಸಲ್ಲಿ ಇದೆ. ಮುಂದುವರೆದು ಭಾರತದಲ್ಲಿರುವಂತಹ ಒಂದೇ ಒಂದು ತಳಿಯ ರೈನೋಸರ್ ಯಾವುದು ಅಂತ ಹೇಳಿದ್ರೆ ಗ್ರೇಟ್ ಒನ್ ಹಾರ್ನ್ ರೈನೋ ಅಂತ ಕರಿತೀವಿ. ಸೊ ಇವು ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ ಸರಿಸುಮಾರು 2600 ರೈನೋಸರ್ಸ್ ಭಾರತದಲ್ಲಿದ್ದರೆ, ಇದರಲ್ಲಿ ಮೋರ್ ದೆನ್ 90% ಅಥವಾ 90%ಕ್ಕಿಂತ ಹೆಚ್ಚು ರೈನೋಸರ್ಸ್ಗಳು ಅಸ್ಸಾಂನಲ್ಲಿರುವಂತಹ ಕಜಿರಂಗ ನ್ಯಾಷನಲ್ ಪಾರ್ಕ್ನಲ್ಲೇ ಇರುವಂಥದ್ದು. ಸೊ ಎಲ್ಲ ರೈನೋಸರ್ಸ್ಗಳು ಒಂದೇ ಪಾರ್ಕ್ನಲ್ಲಿದ್ದಾಗ ಅಸ್ಸಾಂನಲ್ಲಾಗುವಂಥ ಫ್ಲಡ್ಸ್ನಿಂದಾಗಿ ಮತ್ತು ಬೇರೆ ಬೇರೆ ತೊಂದರೆಗಳಿಂದಾಗಿ ಎಷ್ಟೊಂದು ರೈನೋಸರ್ಗಳು ಸಾವನ್ನಪ್ಪುತ್ತಿವೆ. ಸೊ ಈ ನಿಟ್ಟಿನಲ್ಲಿ ನಾವು ಕಜಿರಂಗದಲ್ಲಿರುವಂಥ ರೈನೋಸರ್ಗಳನ್ನು ಸ್ಥಳಾಂತರ ಮಾಡಿ, ಅಂದರೆ ಅಸ್ಸಾಂನಲ್ಲಿರುವಂತಹ ಪಬಿತೋರ್ ಆಗಿರ್ಬೋದು, ಒರಾಂಗ್ ನ್ಯಾಷನಲ್ ಪಾರ್ಕ್ ಇರ್ಬೋದು, ಮಾನಸ್ ನ್ಯಾಷನಲ್ ಪಾರ್ಕ್, ಈ ಥರ ಬೇರೆ ಬೇರೆ ನ್ಯಾಷನಲ್ ಪಾರ್ಕ್ ಮತ್ತು ವೈಲ್ಡ್ ಲೈಫ್ ಸ್ಯಾಂಚುರಿಗಳಿಗೆ ರೀಲೊಕೇಟ್ ಮಾಡುವ ಮುಖಾಂತರ ನಾವು ಭಾರತದಲ್ಲಿ ಈ ಒನ್ ಆನ್ ರೈನೋಸರ್ನ ಪ್ರೊಟೆಕ್ಷನ್ ಮಾಡುವಂಥ ಕ್ರಮವನ್ನು ಕೈಗೊಂಡಿದ್ದೀವಿ. ಈ ನಿಟ್ಟಿನಲ್ಲಿ ಭಾರತ ಸರ್ಕಾರದ ಇಂಡಿಯೋ ರೈನೋ ವಿಷನ್ 2020 ನೋಡೋಣ. ಸೊ ಈ ಒಂದು ವಿಷನ್ನ 2005 ಲಾಂಚ್ ಮಾಡಿದ್ರು. ಇದರ ಉದ್ದೇಶ ಏನಂತ ಹೇಳಿದ್ರೆ, ಈಗ ಭಾರತದಲ್ಲಿ 2600 ರೈನೋಸರ್ಸ್ ಇದೆ. ಸೊ ಅದನ್ನು ನಾವು 3000 ಹೆಚ್ಚಿಗೆಯನ್ನು ಮಾಡಬೇಕು. ಅಷ್ಟೇ ಅಲ್ಲದೆ ಇವಾಗ ಕಜಿರಂಗದಲ್ಲಿ ಮಾತ್ರ ಇರುವಂತಹ ರೈನೋಸರ್ಗಳನ್ನು ನಾವು ರೀಲೊಕೇಟ್ ಮಾಡಿ 7 ಪ್ರೊಟೆಕ್ಟೆಡ್ ಏರಿಯಾಸ್ಗೆ ಶಿಫ್ಟ್ ಮಾಡಬೇಕು ಅಂತ. ಯಾವ್ಯಾವ 7 ಪ್ರೊಟೆಕ್ಟೆಡ್ ಏರಿಯಾಸ್ ಅಂದರೆ ಕಜಿರಂಗ, ಪೊಬಿತೋರಾ, ಒರಾಂಗ್ ನ್ಯಾಷನಲ್ ಪಾರ್ಕ್, ಮಾನಸ್, ಲೋಕವಾಲ ವೈಲ್ಡ್ ಲೈಫ್ ಸೆಂಚುರಿ, ಬರೋಚಿ ಮತ್ತು ದಿಬ್ರು ಶಿಖೈವ ವೈಲ್ಡ್ ಲೈಫ್ ಸೆಂಚುರಿ. ಸೊ ಎಲ್ಲ ವೈಲ್ಡ್ ಲೈಫ್ ಸೆಂಚುರಿಗಳನ್ನು ಮತ್ತು ನ್ಯಾಷನಲ್ ಪಾರ್ಕ್ಸ್ನ ಪ್ರಮುಖವಾಗಿ ಜ್ಞಾಪಕ ಇಟ್ಕೊಳ್ಳಿ. ಪ್ರಿಲಿಮ್ಸ್ನಲ್ಲಿ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಪ್ರಶ್ನೆಗಳನ್ನು ಕೇಳಬಹುದು. ಮುಂದುವರೆದು ಈ ಒಂದು ಇಂಡಿಯಾ ರೈನೋ ವಿಷನ್ ಏನಿದೆ ಇದನ್ನು ಇಂಟರ್ನ್ಯಾಷನಲ್ ರೈನೋ ಫೌಂಡೇಶನ್, ಅಸ್ಸಾಂ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಬೋಡೋಲ್ಯಾಂಡ್ ಟೆರಿಟರಿಯಲ್ ಏರಿಯಾ ಮತ್ತು ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಇವೆಲ್ಲ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಇಂಪ್ಲಿಮೆಂಟ್ ಮಾಡ್ತಿರುವಂಥದ್ದು. ಮೊದಲನೇ ವಿಷಯ, ಸುಪ್ರೀಂ ಕೋರ್ಟ್ ಸಿಕ್ಸ್ ಏಜಿಸ್ ಇನ್ಪುಟ್ಸ್ ಇನ್ ಮರಾಠ ಕೋಟಾ ಕೇಸ್. ಸೊ ಮೊದಲನೇದಾಗಿ ಮರಾಠ ಅಂದರೆ ಯಾರು ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ. ಮರಾಠ ಬಂದು ಒಂದು ವಾರಿಯರ್ ಕಾಸ್ಟ್ ಅಂತ ಹೇಳ್ಬೋದು, ಅಂದರೆ ಕ್ಷತ್ರಿಯ ಬಣದಂತ ಬಂದವರು ಆಗಿದ್ದರೂ ಕೂಡ. ಸೊ ಇವರು ಹೆಚ್ಚಿನ ರೀತಿಯಲ್ಲಿ ಲ್ಯಾಂಡ್ ಓನರ್ಸ್ ಆಗಿದ್ದರು. ಬಟ್ ಕಾಲಕ್ರಮೇಣವಾಗಿ ಆಸ್ತಿ ಹಂಚಿಕೆ ಆಗುವಂಥ ಮುಖಾಂತರ ಇವಾಗ ಇವರು ಸೋಷಿಯಲಿ ಮತ್ತು ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸಸ್, ಅಂದರೆ ಎಕನಾಮಿಕಲಿ ವೀಕರ್ ಆಗಿರೋ ಕಾರಣದಿಂದಾಗಿ ಇವರು ಈ ಸ್ಥಿತಿಯಲ್ಲಿದ್ದಾರೆ. ಆದರೆ ಇವರು ಮರಾಠದ ಅತಿ ಹೆಚ್ಚಿನ ಪೊಲಿಟಿಕಲಿ ಡಾಮಿನೆಂಟ್ ಕಮ್ಯುನಿಟಿ ಅಂತ ಹೇಳ್ಬೋದು. ಸೊ ಇವರು ಪಾಪ್ಯುಲೇಷನ್ ನೋಡಬೇಕು
ಡೆಮೋಗ್ರಾಫಿಕ್ ಅಂತ ಹೇಳಿದ್ರೆ 1/3 ಆಫ್ ಮಹಾರಾಷ್ಟ್ರ ಮರಾಠ ಪಾಪ್ಯುಲೇಷನ್ ಇದೆ ಅಂತ ಹೇಳ್ಬೋದು. ಇವರು ಮಾತನಾಡುವಂಥ ಭಾಷೆ ಮರಾಠಿ ಲ್ಯಾಂಗ್ವೇಜ್ ಆಗಿದೆ. ಸೊ ಈ ನಿಟ್ಟಿನಲ್ಲಿ ಇವರನ್ನು ಏಳಿಗೆ ತೆಗೆದುಕೊಂಡು ಬರಬೇಕು ಅಂತ ಹೇಳಿ ಇವರನ್ನು ಸೋಷಿಯಲಿ ಮತ್ತು ಎಜುಕೇಷನಲಿ ಬ್ಯಾಕ್ವರ್ಡ್ ಅಂತ ಮರಾಠ ಗೌರ್ಮೆಂಟ್ ರೆಕಗ್ನೈಸ್ ಮಾಡಿ ಇವರಿಗೆ ರಿಸರ್ವೇಷನ್ನ ಕೊಡಬೇಕಂತ ಡಿಸೈಡ್ ಮಾಡುತ್ತೆ. ಈ ರೆಕಗ್ನಿಷನ್ನ ಅವರು 2018 ಇಸ್ವಿಯಲ್ಲಿ ಮರಾಠ ಸ್ಟೇಟ್ ರಿಸರ್ವೇಷನ್ ಫಾರ್ ಸೋಷಿಯಲಿ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅನ್ನೋ ಒಂದು ಆ್ಯಕ್ಟ್ನ ಪಾಸ್ ಮಾಡುವ ಮುಖಾಂತರ ರೆಕಗ್ನಿಷನ್ ಮಾಡ್ತಾರೆ. ಇದ್ರ ಪ್ರಕಾರ ಅವರು 16% ರಿಸರ್ವೇಷನ್ನ ಕೊಡ್ತಾರೆ, ಯಾವುದರಲ್ಲಿ, ಒಂದು ಎಜುಕೇಷನ್ ಸಂಸ್ಥೆಗಳಲ್ಲಿ ಮತ್ತು ಎರಡನೇದಾಗಿ ಜಾಬ್ಗಳಲ್ಲಿ. ಬಟ್ ಆದರೆ ಇದನ್ನು ಹೈಕೋರ್ಟ್, ಬಾಂಬೆ ಹೈಕೋರ್ಟಲ್ಲಿ ಪ್ರಶ್ನೆ ಮಾಡಿದಾಗ ಬಾಂಬೆ ಹೈಕೋರ್ಟ್ ಹೇಳುತ್ತೆ 16% ರಿಸರ್ವೇಷನ್ ಇದೆ, ತುಂಬ ಹೆಚ್ಚಿಗೆ ಆಗಿದ್ದು, ಅದರ ಬದಲಾಗಿ ಎಜುಕೇಷನಿಗೆ ಸಂಬಂಧಪಟ್ಟಂತೆ 12% ರಿಸರ್ವೇಷನನ್ನು ಕೊಡ್ಬೋದು ಮತ್ತು ಜಾಬಿಗೆ ಸಂಬಂಧಪಟ್ಟಂತೆ 13% ರಿಸರ್ವೇಷನ್ನ ಕೊಡ್ಬೋದು ಅಂತ ಹೇಳಿ ಮಹಾರಾಷ್ಟ್ರ ಬಾಂಬೆ ಹೈಕೋರ್ಟ್ ರೂಲ್ ಕೊಡುತ್ತೆ. ಬಟ್ ಆದರೆ ಎಲ್ಲರೂ ಗೊತ್ತಿರೋ ರೀತಿಯಲ್ಲಿ ಇಂದಿರಾ ಸಾವ್ನಿ ಕೇಸ್ ಆಗಿತ್ತು. ಇಂದಿರಾ ಸಾವ್ನಿ ಕೇಸ್ ಪ್ರಕಾರ ಏನಂತ ಹೇಳಿದ್ರೆ ಒಟ್ಟಾರೆ ರಿಸರ್ವೇಷನ್ ಏನಿದೆ ಅದು 50%ಗಿಂತ ಜಾಸ್ತಿ ಕ್ರಾಸ್ ಆಗಬಾರ್ದು ಅನ್ನೋಂಥದ್ದು. ಆದರೆ ಮಹಾರಾಷ್ಟ್ರದಲ್ಲಿ ಆಲ್ರೆಡಿ ಎಸ್ಸಿ ಎಸ್ಟಿ ಒಬಿಸಿ ಬ್ಯಾಕ್ವರ್ಡ್ ಕ್ಲಾಸು ಮತ್ತು ನಾಮಾಡಿಕ್ ಟ್ರೈಬ್ ಇವೆಲ್ಲವನ್ನ ಕ್ಯಾಟಗರಿಯನ್ನು ಕನ್ಸಿಡರ್ ಮಾಡಿದ್ರೆ ಮಹಾರಾಷ್ಟ್ರದಲ್ಲಿ ಆಲ್ರೆಡಿ 52% ರಿಸರ್ವೇಷನ್ ಇತ್ತು, ಅಂದರೆ 50%ಗಿಂತ ಜಾಸ್ತಿ ರಿಸರ್ವೇಷನ್ ಇತ್ತು. ಈಗ ಮರಾಠ ಕಮ್ಯುನಿಟಿ ಅವ್ರಿಗೂ ಕೂಡ 12%-13% ರಿಸರ್ವೇಷನ್ ಕೊಟ್ಟಾಗ ಆಟೋಮೆಟಿಕ್ಲಿ ಟೋಟಲ್ ರಿಸರ್ವೇಷನ್ ಇದೆ 64-65%ಗೆ ಬಂದ್ಬಿಡುತ್ತೆ. ಅಂದರೆ ಮಹಾರಾಷ್ಟ್ರದಲ್ಲಿ ಎಕ್ಸಿಸ್ಟಿಂಗ್ ರಿಸರ್ವೇಷನ್ ಎಷ್ಟಿದೆ 64-65%. ಈಗ ನಿಮಗೆ ಗೊತ್ತಿದೆ ಇ ಡಿ ಎಬ್ಲ್ಯೂ ಎಸ್ ಕ್ಯಾಟಗರಿ ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಕ್ಯಾಟಗರಿ ಪ್ರಕಾರ 10% ಎಕ್ಸ್ಟ್ರಾ ರಿಸರ್ವೇಷನ್ ಕೊಡ್ತಿದ್ದೀವಿ. ಸೊ ಮಹಾರಾಷ್ಟ್ರಕ್ಕೆ ನೋಡಬೇಕಂದ್ರೆ 74% ಅಥವಾ 75% ರಿಸರ್ವೇಷನ್ ಆಗಿರೋದ್ರಿಂದ ಜನರಲ್ ಮೆರಿಟ್ ಅವರು ಬರೀ 25% ಮಾತ್ರ ಅವರಿಗೆ ಸರ್ಕಾರಿ ಕೆಲಸ ಆಗಿರ್ಬೋದು ಅಥವಾ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಆಪರ್ಚುನಿಟಿ ಇರುತ್ತೆ. ಮುಂದುವರೆದು ಲೀಗಲ್ ಆರ್ಟಿಕಲ್ಸ್ನ ನೋಡಬೇಕಂತ ಹೇಳಿದಾಗ, ಸೊ ಸಂವಿಧಾನದ 338B ಪ್ರಕಾರ ಸೊ ನ್ಯಾಷನಲ್ ಕಮಿಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ನ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಈ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಏನಿದೆ, ಸೊ ಯಾವುದೇ ಒಂದು ಸೋಷಿಯಲಿ ಮತ್ತು ಎಜುಕೇಷನಲ್ ಬ್ಯಾಕ್ವರ್ಡ್ ಕ್ಲಾಸಸ್ನ ಐಡೆಂಟಿಫಿಕೇಷನ್ ಮಾಡುವಂಥ ಜವಾಬ್ದಾರಿ NCBCಗಿದೆ. ಬಟ್ ಆದರೆ ಇಲ್ಲಿ ಮಹಾರಾಷ್ಟ್ರ ಗವರ್ಮೆಂಟು ಯಾವುದೇ ರೀತಿಯಾದ NCBC ಅಸಿಸ್ಟೆನ್ಸ್ನ ತೆಗೆದುಕೊಳ್ತಾರೆ, ತಾವೇ ಡಿಸಿಷನ್ ಮಾಡಿರೋದ್ರಿಂದ ಇದು ಸಂವಿಧಾನದ 102ನೇ ಸಂವಿಧಾನ ತಿದ್ದುಪಡಿ ಏನಿದೆ ಅದಕ್ಕೆ ವೈಲೇಷನ್ ಆಗುತ್ತಾ ಅಂತ ಹೇಳಿ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಅಟಾರ್ನಿ ಜನರಲ್ ಅವರನ್ನ ಅಭಿಪ್ರಾಯವನ್ನು ಪಡ್ಕೊಂಡಿದ್ದಾರೆ. ಅಂದರೆ 102ನೇ ಸಂವಿಧಾನ ತಿದ್ದುಪಡಿಯನ್ನು ಫಾಲೋ ಮಾಡೋಕ್ಕೆ ಹೋದರೆ, ಅಂದರೆ NCBCನ ಇನ್ವಾಲ್ವ್ ಮಾಡಿಲ್ಲ ಅಂದರೆ ಇದು ಸಂವಿಧಾನ ತಿದ್ದುಪಡಿಯ ವೈಲೇಷನ್ ಆಗ್ಬೋದು ಅನ್ನೋದು. ಎರಡನೇದಾಗಿ ಸೊ ಸರ್ಕಾರದ 342A ಇದರ ಪ್ರಕಾರ ಏನಂತ ಹೇಳಿದ್ರೆ ಪ್ರೆಸಿಡೆಂಟಿನ ಜವಾಬ್ದಾರಿ, ಅಂದರೆ ಯಾವುದೇ ಒಂದು ಕಮ್ಯುನಿಟಿಯನ್ನು ಸೋಷಿಯಲಿ ಮತ್ತು ಎಜುಕೇಷನಲಿ ಬ್ಯಾಕ್ವರ್ಡ್ ಅಂತ ಹೇಳುವಂಥ ಜವಾಬ್ದಾರಿ ಪ್ರೆಸಿಡೆಂಟಿಗಿರುತ್ತೆ. ಪ್ರೆಸಿಡೆಂಟ್ ಹೇಳಿದ ನಂತರ ಅದನ್ನು ಪಾರ್ಲಿಮೆಂಟ್ ಅವರು ಸೆಂಟ್ರಲ್ ಲಿಸ್ಟ್ ಆಫ್ OBCಯಲ್ಲಿ ಇನ್ಕ್ಲೂಡ್ ಮಾಡುವಂಥದ್ದು. ಬಟ್ ಆದರೆ ಇಲ್ಲಿ ಮಹಾರಾಷ್ಟ್ರನೇ ಇನ್ಕ್ಲೂಡ್ ಮಾಡಿರುವಂಥ ಯಾವುದೇ ಒಂದು ಸ್ಟೇಟ್ ಲೆಜಿಸ್ಲೇಚರ್ಗೆ ಒಂದು ಕಮ್ಯುನಿಟಿಯನ್ನು ಸೋಷಿಯಲಿ ಮತ್ತು ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಇನ್ಕ್ಲೂಡ್ ಮಾಡ್ಬೋದು ಅನ್ನೋದು ಎರಡು ಪ್ರಶ್ನೆ. ಸೊ ಮೊದಲನೇ ಪ್ರಶ್ನೆ ಏನು, ಈ ಒಂದು ತಿದ್ದುಪಡಿಯಿಂದ 102 ಅಂದರೆ ಸಂವಿಧಾನದ 102 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ಗೆ ವೈಲೇಷನ್ ಆಗುತ್ತಾ ಅನ್ನೋದು ಮೊದಲನೇ ಪ್ರಶ್ನೆ. ಆದರೆ ಎರಡನೇ ಪ್ರಶ್ನೆ, ಸ್ಟೇಟ್ ಲೆಜಿಸ್ಲೇಚರ್ಗೂ ಕೂಡ ಒಂದು ಕಮ್ಯುನಿಟಿಯನ್ನು ಸೋಷಿಯಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಮತ್ತು ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಇನ್ಕ್ಲೂಡ್ ಮಾಡ್ಬೋದಾ ಅನ್ನೋದು ಎರಡನೇ ಪ್ರಶ್ನೆ. ಮತ್ತು ಈ ರೀತಿ ರಿಸರ್ವೇಷನ್ ಕೊಡ್ತಾ ಹೋದಂತೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗೆ ಏನಿದ್ದಾರೆ ಅವರ ಪರಿಸ್ಥಿತಿ ಯಾವ ರೀತಿ ಇರ್ಬೋದು ಅನ್ನೋದು ಕೂಡ ಪ್ರಶ್ನೆ ಇದೆ. ಸೊ ಕಾದು ಸುಪ್ರೀಂ ಕೋರ್ಟ್ ಯಾವ ರೀತಿ ಜಜ್ಮೆಂಟ್ ಕೊಡುತ್ತೆ ಅಂತ ನೋಡಬೇಕಾಗಿದೆ. ಸೊ ಮುಂದಿನ ವಿಷಯ, ಕ್ಯಾಬಿನೆಟ್ ಗಿವ್ಸ್ ನಾಟ್ ಫಾರ್ ಪಬ್ಲಿಕ್ ವೈಫೈ ನೆಟ್ವರ್ಕ್ಸ್. ಸೊ ಇಲ್ಲಿ ಜ್ಞಾಪಕ ಇಟ್ಕೊಳ್ಬೇಕಾಗಿರೋದಂದರೆ PM WANI ಅಂತ ಹೇಳ್ಬಿಟ್ಟು, ಸೊ ಅಂದರೆ ಪ್ರೈಮ್ ಮಿನಿಸ್ಟರ್ ಅವರು ಲಾಂಚ್ ಮಾಡಿರುವಂತಹ ಪಬ್ಲಿಕ್ ವೈಫೈ ಆಕ್ಸಸ್ ನೆಟ್ವರ್ಕ್ ಇಂಟರ್ಫೇಸ್. ವಾಣಿ ಅಂತ ಹೇಳಿದ್ರೆ ವೈಫೈ ಆಕ್ಸಸ್ ನೆಟ್ವರ್ಕ್ ಇಂಟರ್ಫೇಸ್, ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಇದು ಯಾವ್ದು ಸ್ಕೀಮ್ ಅಂತ ಹೇಳ್ಬೋದು, ಇದನ್ನು ಪಬ್ಲಿಕಲ್ಲಿ ವೈಫೈಗಳನ್ನು ಪ್ರಮೋಟ್ ಮಾಡೋದಕ್ಕೆ ಬಳಸ್ತಿರುವಂತಹ ಸ್ಕೀಮ್. ಸ್ಕೀಮ್ನ ಉದ್ದೇಶ ಏನಂತ ಹೇಳಿದ್ರೆ ಹೆಚ್ಚಿನ ವೈಫೈ ಫೆಸಿಲಿಟಿ ಕೊಡುವಂಥ ಮುಖಾಂತರ ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ಇನ್ಕಮ್ ಆಗಿರ್ಬೋದು, ಅಷ್ಟೇ ಅಲ್ಲ ಜನಗಳನ್ನು ಎಂಪವರ್ ಮಾಡ್ಬೋದು ಅನ್ನೋ ಉದ್ದೇಶ. ಯಾಕಂದರೆ ಡೆವಲಪ್ಡ್ ಕಂಟ್ರೀಸಲ್ಲಿ ನೋಡಿದಾಗ ಸರಿಸುಮಾರು 50%ಗಿಂತ ಹೆಚ್ಚಿನ ಜನಗಳು ಅಥವಾ 70%ಗಿಂತ ಹೆಚ್ಚಿನ ಜನಗಳು ಪಬ್ಲಿಕ್ ವೈಫೈ ಯೂಸ್ ಮಾಡ್ತಾರೆ. ಆದರೆ ಭಾರತಕ್ಕೆ ಬಂದಾಗ ಬರೀ 10% ಜನ ಮಾತ್ರ ಪಬ್ಲಿಕ್ ವೈಫೈನ ಯೂಸ್ ಮಾಡ್ತಾರೆ. ಈ ನಿಟ್ಟಿನಲ್ಲಿ ವೈಫೈ ರೆವಲ್ಯೂಷನ್ ತೆಗೆದುಕೊಂಡು ಬರಬೇಕು ಅನ್ನೋ ನಿಟ್ಟಿನಲ್ಲಿ PM WANIಯನ್ನು ಲಾಂಚ್ ಮಾಡಿರುವಂಥದ್ದು. ಸೊ ಯಾವುದೇ ಒಂದು ಟೀ ಶಾಪ್ ಆಗಿರ್ಬೋದು, ಕಿರಾಣ ಅಂಗಡಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಪಬ್ಲಿಕ್ ಡೇಟಾ ಆಫೀಸರ್ಗಳಾಗಿ ರಿಜಿಸ್ಟರ್ ಆಗ್ಬೋದು. ಅವರಷ್ಟೇ ಅಲ್ಲದೆ ಎಲ್ಲ ರೀತಿಯಾದ ವೈಫೈ ಆಕ್ಸೆಸ್ ಪಾಯಿಂಟ್ಸ್ಗಳಾಗಿ ಕೆಲಸಗಳನ್ನು ಕೂಡ ಮಾಡ್ಬೋದು. ಮುಂದಿನ ವಿಷಯ, 1000 Days ಆಫ್ ನ್ಯೂಟ್ರಿಷನ್ ಆ್ಯಂಡ್ 1 Billion Dreams. ಅಂದರೆ ಈ ಒಂದು ಆರ್ಟಿಕಲ್ನಲ್ಲಿ ನಾವು ಪೋಷನ್, ಅಂದರೆ ಕೇಂದ್ರ ಸರ್ಕಾರ ಲಾಂಚ್ ಮಾಡಿರುವಂಥ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಆಗಿರುವಂತಹ ಪ್ರೈಮ್ ಮಿನಿಸ್ಟರ್ ಓವರ್ ಆರ್ಚಿಂಗ್ ಸ್ಕೀಮ್ ಫಾರ್ ಹಾಲಿಸ್ಟಿಕ್ ನ್ಯೂಟ್ರಿಷನ್,
ಅಂದರೆ 2018 ಇಸ್ವಿಯಲ್ಲಿ ಈ ಒಂದು ಸ್ಕೀಮನ್ನು ಲಾಂಚ್ ಮಾಡಿತ್ತು ಕೇಂದ್ರ ಸರ್ಕಾರ. ಈ ಸ್ಕೀಮ್ನ ಮೂಲ ಉದ್ದೇಶ ಏನಂತ ಹೇಳಿದ್ರೆ ಭಾರತದಲ್ಲಿರುವಂಥ ಮಾಲ್ ನ್ಯೂಟ್ರಿಷನ್ನನ್ನು ಕಡಿಮೆ ಮಾಡಬೇಕು ಅನ್ನೋದು. ಸೊ ಈ ನಿಟ್ಟಿನಲ್ಲಿ ಪೋಷಣ್ ಅಭಿಯಾನ ಲಾಂಚ್ ಮಾಡಿ ಈಗ 1000 ದಿನಗಳಾಗಿದ್ದು, ಈಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೋವಿಡ್ನ ಸಂದರ್ಭಗಳಲ್ಲಿ, ಅಂದರೆ ಕೋವಿಡ್ನಿಂದಾಗಿ ನಿಮ್ಗೆ ಗೊತ್ತಿದೆ ಯಾವ ರೀತಿ ಎಕನಾಮಿಕಲಿ ಡೌನ್ ಟರ್ನ್ ಆಗಿದೆ ಮತ್ತು ಯಾವ ರೀತಿ ಕ್ರೈಸಿಸ್ಗಳು ಉಂಟಾಗಿದೆ, ಇಂತಹ ಸಂದರ್ಭದಲ್ಲಿ ನಾವು ನ್ಯೂಟ್ರಿಷನ್ನ ಮೇಲೆ ಯಾವ ರೀತಿ ಫೋಕಸ್ ಮಾಡಬೇಕು ಅನ್ನೋದು ಈ ಆರ್ಟಿಕಲ್ನ ಮೂಲ ಉದ್ದೇಶ. ಈ ಆರ್ಟಿಕಲ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂಚೆ ಮೊದಲನೇದಾಗಿ ನಾವು ಮಾಲ್ ನ್ಯೂಟ್ರಿಷನ್ ಅಂದ್ರೇನು, ಸ್ಟಂಟೆಡ್ ಅಂದ್ರೇನು, ವೆಯ್ಟ್ ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಮೊದಲನೇದಾಗಿ ವಾಟ್ ಇಸ್ ಮಾಲ್ ನ್ಯೂಟ್ರಿಷನ್ ಅಂತ ಹೇಳಬೇಕು ಅಂತ ಹೇಳಿದ್ರೆ, ಸೊ ಯಾವುದೇ ರೀತಿಯಾದ ಸ್ಟಂಟಿಂಗ್ ಆದಾಗ ಅದನ್ನು ಮಾಲ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಸ್ಟಂಟಿಂಗ್ ಅಂದ್ರೇನು ಅಂದರೆ ಒಬ್ಬ ಹೈಟಿಗೂ ಮತ್ತು ವೆಯ್ಟಿಗೆ ಇರುವಂಥ ಸಂಬಂಧವನ್ನು ಸ್ಟಂಟಿಂಗ್ ಅಂತ ಕರಿತೀವಿ. ಅಂದರೆ ಒಂದು ಮಗು ಈ ಏಜ್ ಇದ್ದಾಗ ಇಷ್ಟು ಹೈಟ್ ಇರಬೇಕು ಅನ್ನೋದು ಒಂದು ಪನ, ಅದಿಲ್ಲ ಅಂದಾಗ ಅದನ್ನು ಸ್ಟಂಟಿಂಗ್ ಅಂತ ಕರಿತೀವಿ. ನಂತರ ಅದು ಅಂಡರ್ ವೆಯ್ಟ್, ಅಂಡರ್ ವೆಯ್ಟ್ ಅಂದ್ರೇನು, ಸೊ ಆ ಒಂದು ಪ್ರತಿಯೊಂದು ಏಜ್ಗೆ ಇಷ್ಟು ವೆಯ್ಟ್ ಇರಬೇಕು ಅಂತ ಹೇಳ್ತಾರೆ. ಸೊ ಅಷ್ಟು ವೆಯ್ಟ್ ಇಲ್ಲದೆ ಇರುವಾಗ ಅದು ಅಂಡರ್ ವೆಯ್ಟ್ ಅಂತ ಕರಿತೀವಿ. ಮುಂದುವರೆದು ವೇಸ್ಟಿಂಗ್ ಅಂದ್ರೇನು ಅಂದರೆ ಒಂದು ಹೈಟ್ಗೆ ಒಂದು ವೆಯ್ಟ್ ಇರಬೇಕಿರುತ್ತೆ. ಸೊ ಆ ವೆಯ್ಟ್ ಇಲ್ಲದೆ ಇರುವಾಗ ಅದನ್ನು ವೇಸ್ಟಿಂಗ್ ಅಂತ ಕರಿತೀವಿ. ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ, ವೇಸ್ಟಿಂಗು ಮತ್ತು ಅಂಡರ್ ವೆಯ್ಟಿಗೂ. ಸೊ ವೆಯ್ಟ್ ವೇಸ್ಟಿಂಗ್ ಅಂತ ಹೇಳಿದ್ರೆ ಅದನ್ನು ನೀವು ವೆಯ್ಟನ್ನು ಹೈಟ್ ಕಂಪೇರ್ ಮಾಡ್ತೀರಾ, ವೆಯ್ಟನ್ನು ಏಜ್ ಕಂಪೇರ್ ಮಾಡಿದಾಗ ನಾವು ಅಂಡರ್ ವೆಯ್ಟ್ ಅಂತ ಕರಿತೀವಿ. ಸೊ ಇದಲ್ಲದೆ ಮೈಕ್ರೋನ್ಯೂಟ್ರಿಯಂಟ್ ಡಿಫಿಷಿಯನ್ಸೀಸ್ ಇದ್ದಾಗ ಕೆಲವೊಂದ್ಸಲ ಓವರ್ ವೆಯ್ಟ್ ಆಗುತ್ತೆ, ಒಬೆಸಿಟಿ ಬರುತ್ತೆ, ನಾನ್ ಕಮ್ಯುನಿಟಬಲ್ ಡಿಸೀಸಸ್ ಎಲ್ಲ ಬರುತ್ತೆ. ಇದಕ್ಕೆ ಮಾಲ್ ನ್ಯೂಟ್ರಿಷನ್ ಪ್ರಮುಖ ಕಾರಣ ಅಂತ ಹೇಳ್ಬೋದು. ಮುಂದುವರೆದು ಮಾಲ್ ನ್ಯೂಟ್ರಿಷನ್ನಿಂದಾಗಿ ಭಾರತದಲ್ಲಿ ಸರಿಸುಮಾರು 46.6 million ಮಕ್ಕಳುಗಳು ಸ್ಟಂಟೆಡ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಜಾಗತಿಕ ಮಟ್ಟದಲ್ಲಿ ನೋಡಬೇಕಂದ್ರೆ ಭಾರತ ಅತಿ ಹೆಚ್ಚಿನ ಮಕ್ಕಳು ವೇಸ್ಟೆಡ್ ಆಗಿದ್ದಾರೆ. ಅಂದರೆ 25.5 million ಮಕ್ಕಳುಗಳಿಗೆ ವೇಸ್ಟ್ ಕಡಿಮೆ ಇದೆ ಅಂತ ಹೇಳುವಂಥದ್ದು. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಒಂದು ಅಭಿಯಾನನ ಲಾಂಚ್ ಮಾಡಿತ್ತು. ಆ ಅಭಿಯಾನದ ಹೆಸರೇ ಪೋಷಣ್ ಅಭಿಯಾನ ಅಂತ ಹೇಳಿಬಿಟ್ಟು. ಈ ಅಭಿಯಾನದ ಮುಖಾಂತರ ಭಾರತವನ್ನು ಅನೀಮಿಯಾ ಮುಕ್ತ ಭಾರತ, ಅಂದರೆ ಮಹಿಳೆಯರಿಗಿರುವಂಥ ಅನಿಮಿಕ್ ಪ್ರಾಬ್ಲಮ್ಸ್ಗಳನ್ನು ಓವರ್ಕಮ್ ಮಾಡೋದಕ್ಕೆ ಅನಿಮಿಯಾ ಮುಕ್ತ ಭಾರತವನ್ನು ಲಾಂಚ್ ಮಾಡಿತು. ಅಷ್ಟೇ ಅಲ್ಲದೆ ಮನೆಯಲ್ಲಿರುವಂಥ ಹೊಸದಾಗಿ ಹುಟ್ಟಿರುವಂಥ ಹಳೆ ಮಕ್ಕಳುಗಳೇನಿರ್ತಾರೆ ಅವ್ರನ್ನ ಕೇರ್ ಮಾಡೋದಕ್ಕೋಸ್ಕರ ಹೋಮ್ ಬೇಸ್ ಕೇರ್ನ ಜಾಸ್ತಿ ಮಾಡಿತು. ಅಷ್ಟೇ ಅಲ್ಲದೆ ಡೈರಿಯನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ನ ಲಾಂಚ್ ಮಾಡಿದ್ರು, ನ್ಯಾಷನಲ್ ಡಿವಾರ್ಮಿಂಗ್ ಡೇ ಅಂತ ಮಾಡಿದ್ರು, ಮದರ್ಸ್ ಅಬ್ಸಲ್ಯೂಟ್ ಎಫೆಕ್ಷನ್ ಅಂದರೆ ಮಾ ಸ್ಕೀಮ್ನ ಕೂಡ ಲಾಂಚ್ ಮಾಡಿದ್ರು, ಮತ್ತು ನ್ಯೂಟ್ರಿಷನ್ ರಿಹಬಿಲಿಟೇಷನ್ ಸೆಂಟರ್ಸ್ಗಳನ್ನು ಡೆವಲಪ್ ಮಾಡಿದ್ದಾರೆ, ಮತ್ತು 1000 ದಿನಗಳ ಕಾಲ ಹೆಚ್ಚಿನ ರೀತಿಯಲ್ಲಿ ಅರ್ಲಿ ಚೈಲ್ಡ್ಹುಡ್ ಡೆವಲಪ್ಮೆಂಟ್ನ ಮೇಲೆ ಫೋಕಸ್ ಮಾಡ್ತಿದ್ದಾರೆ, ಮತ್ತು ಫುಡ್ ಫೋರ್ಟಿಫಿಕೇಷನ್ನ ಕೂಡ ಮಾಡ್ತಿದ್ದಾರೆ. ಫುಡ್ ಫೋರ್ಟಿಫಿಕೇಷನ್ ಅಂದರೆ ಆಹಾರ ಪದ್ಧತಿಯಲ್ಲಿರುವಂತಹ ಹೆಚ್ಚಿನ ಆಹಾರಗಳನ್ನು ಐಡೆಂಟಿಫೈ ಮಾಡಿ ಫೋರ್ಟಿಫೈ ಮಾಡಿ ಅದರಲ್ಲಿ ಐರನ್ ಅಂಶ ಆಗಿರ್ಬೋದು ಅಥವಾ ಬೇರೆ ಬೇರೆ ಅಂಶಗಳನ್ನು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂಶಗಳನ್ನು ಹೆಚ್ಚಿಗೆ ಮಾಡುವಂಥದ್ದು. ಸೊ ಈ ಎಲ್ಲ ಅಭಿಯಾನನ ಪೋಷಣ್ ಅಭಿಯಾನ ಅಂತ ಕರಿತೀವಿ. ಸೊ ಕೇಂದ್ರ ಸರ್ಕಾರ ಈ ಪೋಷಣ್ ಅಭಿಯಾನದ ಮುಖಾಂತರ ಭಾರತದಲ್ಲಿರುವಂಥ ದೊಡ್ಡ ತೊಂದರೆ ಆಗಿರುವಂಥ ನ್ಯೂಟ್ರಿಷನನ್ನು ಅಡ್ರೆಸ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿತ್ತು. ಪೋಷಣ್ ಅಭಿಯಾನನ ಒಂದು ಸಕ್ಸಸ್ಫುಲ್ ಸ್ಕೀಮ್ ಅಂತಲೇ ಕರೀತಾರೆ. ಯಾಕಂತ ಹೇಳಿದ್ರೆ ಲೀಡರ್ಶಿಪ್ ಆದಂತಹ ಪ್ರೈಮ್ ಮಿನಿಸ್ಟರ್ ಅವರು ಈ ಪೋಷಣ್ ಅಭಿಯಾನ ಮುಖಾಂತರ ಸಾವಿರಾರು ಏನೋ ಬಡ ಮಕ್ಕಳಿಗಾಗಿರ್ಬೋದು ಅಥವಾ ಮಹಿಳೆಯರಿಗಾಗಿರ್ಬೋದು ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಭಾರತದಲ್ಲಿರುವಂತಹ ಅರ್ಲಿ ಚೈಲ್ಡ್ಹುಡ್ ಸ್ಕೀಮ್ಸ್ಗೆ ಇರುವಂಥ ICDS ಆಗಿರ್ಬೋದು, ಮಿಡ್ ಡೇ ಮೀಲ್ ಸ್ಕೀಮ್ ಆಗಿರ್ಬೋದು, PDS ಮುಖಾಂತರ ಎಲ್ಲ ರೀತಿಯಲ್ಲಿ ಎಲ್ಲ ಮಕ್ಕಳಿಗೆ ಮತ್ತು ತಾಯಿಯಂದರಿಗೆ ಅನುಕೂಲವಾಗುವಂಥ ಸ್ಕೀಮ್ಸ್ನ ಲಾಂಚ್ ಮಾಡಿದರು. ಇದರಿಂದ ಭಾರತ ನ್ಯೂಟ್ರಿಷನ್ ಕಡೆಗೆ ಹೆಚ್ಚಿನ ಗಮನವನ್ನು ವಹಿಸಿತ್ತು. ಬಟ್ ಆದರೆ ಕೋವಿಡ್ನಿಂದಾಗಿ ಬಡತನ ಹೆಚ್ಚಾಗ್ತಿದೆ, ನ್ಯೂಟ್ರಿಷನ್ ಸಂಖ್ಯೆ ಕಡಿಮೆ ಆಗ್ತಿದೆ, ಮತ್ತು ಸರ್ಕಾರ ತೆಗೆದುಕೊಂಡಿರುವಂಥ ಬೇರೆ ಬೇರೆ ಸ್ಕೀಮ್ಸ್ಗಳ ಅನುಕೂಲಗಳನ್ನು ಮಕ್ಕಳು ಪಡ್ಕೊಳ್ಳೋಕ್ಕಾಗ್ತಿಲ್ಲ. ಸೊ ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ನ್ಯೂಟ್ರಿಷನ್ ಮೇಲೆ ಹೆಚ್ಚಿನ ಫೋಕಸನ್ನು ಕೊಡುವಂಥ ಮುಖಾಂತರ ಭಾರತವನ್ನು ರಿಚ್ ಅಷ್ಟೇ ಅಲ್ಲ ಹೆಲ್ದಿ ಭಾರತವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಗಮನವನ್ನು ಈ ಆರ್ಟಿಕಲಲ್ಲಿ ಹೇಳ್ತಿದ್ದಾರೆ. ಮುಂದಿನ ನ್ಯೂಸ್ ಆರ್ಟಿಕಲ್, ದ ರಿಯಾಲಿಟಿ ಆಫ್ ಇಂಡಿಯಾ ಅಟ್ ದಿ ಕ್ರಾಸ್ ರೋಡ್ಸ್. ಸೊ ಭಾರತ ಎಲ್ಲೆಲ್ಲ ಕ್ರಾಸ್ ರೋಡ್ಸ್ಗಳಿವೆ ಅಂತ ಹೇಳಿ ನಾವು ಈ ಒಂದು ಆರ್ಟಿಕಲ್ನಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಮತ್ತು ಭಾರತದಲ್ಲಿ ನಿಜವಾಗಲೂ ಡೆಮಾಕ್ರಸಿ ಅಥವಾ ಪ್ರಜಾಪ್ರಭುತ್ವ ಅನ್ನೋದೇನಿದೆ ಅದು ಡಿಮಿನಿಷ್ ಆಗ್ತಿದೆಯಾ, ಅದು ಕಲೆ ಗುಂದುತ್ತಿದೆಯಾ ಅಂತ ಹೇಳ್ಬಿಟ್ಟು ನಾವು ಈ ಒಂದು ಆರ್ಟಿಕಲಲ್ಲಿ ನೋಡ್ಬೋದಾಗಿದೆ. ಸೊ ಮೊದಲನೇದಾಗಿ ಭಾರತದಲ್ಲಿ ಡೆಮಾಕ್ರಸಿ ಅಥವಾ ಪ್ರಜಾಪ್ರಭುತ್ವದಲ್ಲಿ ಜನರು ಹೆಚ್ಚಿನ ಮಟ್ಟಿಗೆ ಡಿಸಿಷನ್ ಮೇಕಿಂಗಲ್ಲಿ ಆಗಿರ್ಬೋದು ಅಥವಾ ಆಡಳಿತ ವ್ಯವಸ್ಥೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಿದ್ರು. ಬಟ್ ಆದರೆ ಇತ್ತೀಚೆಗೆ ನಡೆದಿರುವಂಥ ಎಲ್ಲ ಪ್ರೊಟೆಸ್ಟ್ಗಳನ್ನ ನೀವು ಗಮನದಲ್ಲಿಟ್ಕೊಂಡ್ರೆ ಭಾರತ ಈಗ ಕೆಲವೊಂದ್ಸಲ ನೋಡ್ಬೇಕಂದ್ರೆ ವಾರ್ ಝೋನ್ ಆಗಿದೆ ಅಂತ ಹೇಳ್ಬೋದು. ಅಂದರೆ ನಾವು ಹೆಚ್ಚಿನ ರೀತಿಯಲ್ಲಿ ಡೆಮಾಕ್ರಸಿ ಅಂತ ಹೇಳಿದ್ರೆ ಜನಗಳಿಗೆ ಅವರಿಗೆ ಒಂದು ಭರವಸೆಯನ್ನು ಕೊಡಬೇಕು, ಜನಗಳಿಗೆ ಮತ್ತು ಸರ್ಕಾರಕ್ಕೂ ನಡುವೆ ಒಂದು ಟ್ರಸ್ಟ್ ಡಿಫಿಸಿಟ್ ಆಗಿರ್ಬೋದು, ಅಂದರೆ ನಂಬಿಕೆ ಹೋಗಬಾರ್ದು, ನಂಬಿಕೆಯನ್ನು ಬೆಳೆಸುವಂಥ ಕೆಲಸಗಳನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮಾಡಬೇಕಾಗತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಬರೀ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಷ್ಟೇ ಅಲ್ಲದೆ ಈವನ್ ಜುಡಿಷಿಯರಿನೂ ಕೂಡ ಜನರು ಕ್ರಿಟಿಸೈಸ್ ಮಾಡ್ತಿದ್ದಾರೆ. ಯಾಕಂತ ಹೇಳಿದ್ರೆ ಜನರಲ್ಲಿ ನಂಬಿಕೆ ಹುಟ್ಟಿಸುವಂತಹ, ಜನರಲ್ಲಿ ಭರವಸೆ ಕೊಡುವಂಥ ಕೆಲಸಗಳನ್ನು ಇವ್ರು ಮಾಡ್ತಿಲ್ಲ. ಇದಕ್ಕೆ ಉದಾಹರಣೆ ಹೇಳಬೇಕಂತ ಹೇಳಿದ್ರೆ ಭಾರತ ಈಗ ಕರೆಂಟ್ ಫೇಸ್ ಮಾಡ್ತಿರುವಂಥ ಕ್ರೈಸಿಸ್ಗಳನ್ನ ನೋಡ್ತಾ ಬರೋಣ ಒಂದೊಂದು. ಸೊ ಭಾರತದಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ ನೋಡಬೇಕಂದಾಗ ನಾವು GST ಇಂಪೋಸ್ ಮಾಡಿದ್ವಿ, ಡಿಮಾನಿಟೈಸೇಷನ್ ಮಾಡಿದ್ವಿ, ಇದೆಲ್ಲ ಮಾಡಿದ್ವಿ. ಅಷ್ಟೇ ಅಲ್ಲದೆ ಕೋವಿಡ್ನ
ದೊಡ್ಡ ಚಾಲೆಂಜ್ನಿಂದಾಗಿ ಭಾರತ ಇವತ್ತು ರಿಸೆಷನ್ಗೆ ಒಳಪಟ್ಟಿದೆ. ಸಾವಿರಾರು ಜನಗಳು ಇಂಟರ್ನಲ್ ಮೈಗ್ರೇಷನ್ಸ್ ಅಂದರೆ ಕೋವಿಡ್ ಸಂದರ್ಭದಲ್ಲಿ ನೋಡಿರ್ಬೋದು, ಮೈಗ್ರೇಷನ್ ಕ್ರೈಸಿಸ್ ಯಾವ ರೀತಿ ಆಯಿತು, ಭಾರತ ಯಾವ ರೀತಿ ಇನ್ಫಾರ್ಮಲ್ ಎಕನಾಮಿಯಲ್ಲಿ ಕೆಲಸಗಳನ್ನು ಮಾಡ್ತಿದೆ, ಮತ್ತು ಯಾವುದೇ ರೀತಿಯಾದ ಸೋಷಿಯಲ್ ಸೆಕ್ಯೂರಿಟಿಗಳು ಜನಕ್ಕಿಲ್ಲ. ಸೊ ಈ ನಿಟ್ಟಿನಲ್ಲಿ ಬಡತನ ಹೆಚ್ಚಾಗ್ತಿದೆ, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಿದೆ, ಅಷ್ಟೇ ಅಲ್ಲದೆ ಭಾರತದ ಎಕನಾಮಿ ರಿಸೆಷನ್ಗೂ ಕೂಡ ಎಂಟರ್ ಆಗ್ತಿದೆ ಅಂತ ಹೇಳ್ಬೋದು. ಮುಂದುವರಿದು ಅತಿ ಹೆಚ್ಚಿನ ರ್ಯಾನ್ಸಮ್ ಅಟ್ಯಾಕ್ಸ್ಗಳು ಅಂದರೆ ಸೈಬರ್ ಸೆಕ್ಯೂರಿಟಿ ಇಲ್ಲದಿರೋ ಕಾರಣದಿಂದಾಗಿ ಹೆಚ್ಚಿನ ಅಟ್ಯಾಕ್ಸ್ಗಳು ಕೂಡ ಭಾರತದ ಮೇಲಾಗ್ತಿದೆ. ಮುಂದುವರೆದು ಭಾರತ ಯಾವಾಗಲೂ ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ಸ್ನ ಮೇಂಟೈನ್ ಮಾಡೋದ್ರಲ್ಲಿ ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಳ್ಳೆ ಹೆಸರನ್ನು ಪಡ್ಕೊಂಡಿತ್ತು. ಬಟ್ ಆದರೆ ಇತ್ತೀಚೆಗೆ ಏನಾಗ್ತಿದೆ ಅಂತ ಹೇಳಿದ್ರೆ ಇಂಡಿಯಾ ಮತ್ತು ಚೈನೆಯ ಬಗೆಹರಿದಿರುವಂತಹ ಡಿಸ್ಪ್ಯೂಟ್ ಏನಾಗಿದೆ ಅದರಿಂದ ಮತ್ತು ಇಂಡಿಯಾ ಮತ್ತು ಪಾಕಿಸ್ತಾನ ರಿಲೇಷನ್ಶಿಪ್ಸ್ ಆಗಿರ್ಬೋದು ಇವೆಲ್ಲ ಹದಗೆಡ್ತಿರೋ ಕಾರಣದಿಂದಾಗಿ ಭಾರತದ ಏನೋ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಲೆವೆಲ್ನಲ್ಲೂ ಕೂಡ ಹೆಚ್ಚಿನ ಪ್ರಗತಿ ಆಗ್ತಿಲ್ಲ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಸೊ ಭಾರತ ಇಂಡಿಯಾ ಯು ಎಇ ಮತ್ತು ಈಜಿಪ್ಟ್ಗಳ ನಡುವೆ ಒಂದು ಕಡೆ ಸಿಕ್ಕಾಕೊಂಡಿದ್ರೆ ಇನ್ನೊಂದು ಕಡೆ ಟರ್ಕಿ ಕತಾರ್ ಇರಾನ್ನ ನಡುವೆ ಎರಡನ್ನೂ ಬ್ಯಾಲೆನ್ಸ್ ಮಾಡಿದ್ರಂಥ ಪರಿಸ್ಥಿತಿಯಲ್ಲಿದೆ. ಸೊ ಇವು ನಮ್ಮ ಆರ್ಥಿಕ ವ್ಯವಸ್ಥೆ ಆಯಿತು, ಈಗ ಇಂಟರ್ನ್ಯಾಷನಲ್ ಸಿಚುಯೇಷನ್ ಆಯಿತು. ಮುಂದುವರೆದು ಭಾರತದಲ್ಲೇ ಡೆಮೋಕ್ರೆಟಿಕ್ ಕ್ರೆಡೆನ್ಷಿಯಲ್ಸ್ಗೆ ಬರಬೇಕಂತ ಹೇಳಿದ್ರೆ ಭಾರತದಲ್ಲಿ ಒಳ್ಳೆಯ ಬೆಳವಣಿಗೆ ಯಾವುದಾಗಿರ್ಬೋದು ಅಂತ ಹೇಳಿದ್ರೆ ಟೆರರಿಸ್ಟ್ ಅಟ್ಯಾಕ್ಗಳು ಕಡಿಮೆ ಆಗ್ತಿದೆ, ಅಷ್ಟೇ ಅಂದರೆ ನಕ್ಸಲೇಟ್ ಅಟ್ಯಾಕ್ಗಳು ಕೂಡ ಕಡಿಮೆ ಆಗ್ತಿದೆ, ಆದರೆ ಮಹೋಯಿಸಮಿಂದ ಕಡಿಮೆ ಆಗ್ತಿದೆ. ಬಟ್ ಆದರೆ ಇಲ್ಲಿ ಜನಸಾಮಾನ್ಯರು ಪ್ರತಿದಿನ ರೋಡಿಗೆ ಬಂದು ಪ್ರೊಟೆಸ್ಟ್ ಮಾಡುವಂಥದ್ದು ಜಾಸ್ತಿ ಆಗ್ತಿದೆ. ಅಂದರೆ ಗವರ್ನೆನ್ಸ್ ಒಂಥರ ಟ್ರಸ್ಟ್ ಡಿಫಿಸಿಟ್, ಆಡಳಿತ ವ್ಯವಸ್ಥೆ ಮೇಲೆ ಜನರಿಗೆ ನಂಬಿಕೆ ಕಳ್ಕೊತಿದೆ ಅಂತ ಹೇಳ್ಬೋದು. ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂತ ಹೇಳಿದ್ರೆ ಆರ್ಟಿಕಲ್ 370 ಅಂತ ಹೇಳ್ಬೋದು. ಸೊ ಆರ್ಟಿಕಲ್ 370 ಸರ್ಕಾರ ತೆಗೆದುಹಾಕಿ ಅದರ ಬದಲಾಗಿ ಏನೋ ಜಮ್ಮು ಕಾಶ್ಮೀರ ಮತ್ತು ಲಡಾಖನ ಒಂದು ಎರಡು ಯೂನಿಯನ್ ಟೆರಿಟರಿ ಮಾಡುವಂಥ ಮುಖಾಂತರ ಪ್ರಜಾಪ್ರಭುತ್ವದ ಮೇಲೆ ಭರವಸೆಯನ್ನು ಕಳ್ಕೊಂಡಿದ್ದಾರೆ. ಯಾಕಂದರೆ ಯಾವುದೇ ಒಂದು ಸಿಸ್ಟಮ್ಸ್ನ, ಯಾವುದೇ ಒಂದು ಬೆಳವಣಿಗೆಗಳನ್ನು ಮಾಡಬೇಕು ಅಥವಾ ಯಾವುದೇ ಒಂದು ಚೇಂಜಸ್ನ ಮಾಡಬೇಕು ಅಂದರೆ ನಾವು ರೆವಲ್ಯೂಷನ್ನ ಮಾಡಬಾರ್ದು, ಒಂದು ಗ್ರ್ಯಾಜುವಲ್ ಚೇಂಜ್ನ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಈ ಒಂದು ಆರ್ಟಿಕಲ್ನ ಪಾಸ್ ಮಾಡುವಂಥ ಸಂದರ್ಭದಲ್ಲಿ ಟಾಪ್ ಲೀಡರ್ಸ್ ಆಗಿದ್ದಂಥ NDP ಮತ್ತು NCP ಮತ್ತು PDPಯ ಅತಿ ಹೆಚ್ಚಿನ ಲೀಡರ್ಸ್ಗಳು, ಟಾಪ್ ಲೆವೆಲಿರುವಂಥ ಎಲ್ಲ ಲೀಡರ್ಸ್ಗಳನ್ನು ಅರೆಸ್ಟ್ ಮಾಡಿದರು. ಸೊ ಹೀಗಾಗಿ ಯಾವುದೇ ಒಂದು ಬದಲಾವಣೆ ಮಾಡಿದಾಗ ಅವ್ರನ್ನೆಲ್ಲ ಪರ್ಸುಯೇಡ್ ಮಾಡಿ, ಅವರನ್ನು ಏನೋ ಕನ್ಸೆಷನ್ ತೆಗೆದುಕೊಂಡು ಅವರಿಗೆ ಒಪ್ಪಿಸಿ ಮಾಡುವಂಥದ್ದು ಡೆಮೋಕ್ರಸಿಯ ಸಂದರ್ಭಗಳಲ್ಲಿ ಅಥವಾ ಪ್ರಜಾಪ್ರಭುತ್ವಕ್ಕೆ ಏಳಿಗೆಯನ್ನು ಉಂಟು ಮಾಡುವಂಥದ್ದು. ಅದೇ ಅಲ್ಲದೆ ಎರಡನೇ ವಿಷಯ ಯಾವುದು ಅಂತ ಹೇಳ್ಬೋದು ಅಂದರೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್. ಸೊ ಈ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ನ ವಿರುದ್ಧವಾಗಿ ಭಾರತದ ಎಲ್ಲ ಮೂಲೆಗಳಲ್ಲೂ ಕೂಡ ಪ್ರೊಟೆಸ್ಟ್ ನಡೆದಿತ್ತು. ಯಾಕಂದರೆ ಈ ಒಂದು ಆ್ಯಕ್ಟ್ ಬಂದಂಥ ಸಂದರ್ಭದಲ್ಲೂ ಕೂಡ ಜನರಿಗೆ ಇದರ ತಿಳುವಳಿಕೆಗಳನ್ನು ಹೇಳಿ, ಇದರ ಆಬ್ಜೆಕ್ಟಿವ್ಸನ್ನು ಹೇಳಿ, ಹೆಚ್ಚಿನ ರೀತಿಯಲ್ಲಿ ಅವೇರ್ನೆಸ್ನ ಮೂಡಿಸಬೇಕಾಗಿತ್ತು. ಬಟ್ ಆದರೆ ಅದ್ಬಿಟ್ಟು ಕೇಂದ್ರ ಸರ್ಕಾರ ಜನರ ಮೇಲೆ ಇಂಪೋಸ್ ಮಾಡಿದ ರೀತಿಯಲ್ಲಿ ಬಂತು. ಸೊ ಹೀಗಾಗಿ ಇಲ್ಲೂ ಕೂಡ ನಾವೇನು ಹೇಳ್ಬೋದು ಅಂತ ಹೇಳಿದ್ರೆ ಡೆಮಾಕ್ರಸಿಯನ್ನು ಜನರಿಗಿನ್ನ ಜಾಸ್ತಿ ಸರ್ಕಾರ ಅಥವಾ ಉಳ್ಳವರೇ ಉಪಯೋಗಿಸ್ಕೊಳ್ತಿರುವಂಥದ್ದು. ಸೊ ಮುಂದುವರೆದು ಎಲೆಕ್ಷನ್ ಸಂದರ್ಭದಲ್ಲಿ ಏನಾದರೂ ಬಂದಾಗ, ನೀವು ಈಗ GHNC ಎಲೆಕ್ಷನ್, ಹೈದರಾಬಾದಲ್ಲಿ ನಡೆದಂಥ ಎಲೆಕ್ಷನ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಸ್ಟೇಟ್ ಎಲೆಕ್ಷನ್ಸ್ನ ನೋಡಿದಾಗ ಹೆಚ್ಚಿನ ರೀತಿಯಲ್ಲಿ ಪೊಲಿಟಿಕಲ್ ಪೋಲರೈಸೇಷನ್ ಅಂತ ಕರಿತೀವಿ. ಅಂದರೆ ಒಂದೇ ಪಕ್ಷದ ಕಡೆ ಜನರ ಒಲವುಗಳು ಜಾಸ್ತಿ ಆಗ್ತಿದೆ. ಅಷ್ಟೇ ಅಲ್ಲದೆ ಮೆಜಾರಿಟಿ ವರ್ಸಸ್ ಮೈನಾರಿಟಿ ಅನ್ನೋದು ಶುರುವಾಗಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಹೆಚ್ಚಿನ ರೀತಿಯಲ್ಲಿ ಮೆಜಾರಿಟಿ ಅವರು GHMC ಎಲೆಕ್ಷನ್ ನೋಡಿರ್ಬೋದು, ಬೇರೆ ಬೇರೆ ಸ್ಟೇಟ್ ಎಲೆಕ್ಷನ್ಸ್ ನೋಡಿದಾಗ ನಿಮ್ಗೆ ಅರ್ಥ ಆಗೋದೇನಂತ ಹೇಳಿದ್ರೆ, ಸೊ ಯಾರು ಡಾಮಿನೆಂಟ್ ಕಾಸ್ಟ್ ಇದ್ದಾರೆ ಅಥವಾ ಡಾಮಿನೆಂಟ್ ಕಮ್ಯುನಿಟಿ ಇದ್ದಾರೆ ಅವರು ಎಲೆಕ್ಷನ್ಸ್ಗಳನ್ನು ವಿನ್ ಮಾಡ್ತಿದ್ದಾರೆ, ಅದೇ ಮೈನಾರಿಟಿ ಕಮ್ಯುನಿಟಿ ಆಗಿರ್ಬೋದು ಅಥವಾ ಉಳ್ಳದವರಾಗಿರ್ಬೋದು ಅಥವಾ ವಲ್ನರಬಲ್ ಕಮ್ಯುನಿಟೀಸ್ ಅವ್ರು ಏನಿದ್ದಾರೆ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಎಲೆಕ್ಷನ್ಸಲ್ಲಿ ಪಾರ್ಟಿಸಿಪೇಟ್ ಕೂಡ ಮಾಡ್ತಿಲ್ಲ, ಮತ್ತು ಅವರಿಗೆ ವಿನ್ ಆಗುವಂಥ ಚಾನ್ಸಸ್ ಕೂಡ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಮುಂದುವರೆದು ಸಾಮಾಜಿಕ ಲೆವೆಲಲ್ಲಿ ನೋಡಬೇಕಂತ ಹೇಳಿದ್ರೆ ನಾವು, ಸೊ ಲವ್ ಜಿಹಾದಿ ಅನ್ನೋದು ಇವತ್ತಿನ ಸಮಾಜದ ಒಂದು ದೊಡ್ಡ ಇದಾಗಿದೆ. ಯಾಕಂದರೆ ಸುಪ್ರೀಂ ಕೋರ್ಟ್ ಕೂಡ ಜಡ್ಜ್ಮೆಂಟ್ ಕೊಟ್ಟಿತ್ತು, ಯಾರೇ ಒಬ್ಬರ ಮದುವೆಯ ಚಾಯ್ಸ್ ಏನಿದೆ ಅದು ಪ್ರೈವೇಟ್ ಚಾಯ್ಸ್, ಅದು ಒಬ್ಬ ವ್ಯಕ್ತಿಯ ಚಾಯ್ಸ್ ಆಗಿ. ಸೊ ಇಂತಹ ಸಂದರ್ಭದಲ್ಲಿ ಅಗೇನ್ ಲವ್ ಜಿಹಾದ್ ಇದೆ, ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಬೇರೆ ಬೇರೆ ಆ್ಯಕ್ಟ್ಸ್ಗಳನ್ನು ಪಾಸ್ ಮಾಡೋದಾಗಿರ್ಬೋದು, ಇವು ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಸಮಾಜದಲ್ಲಿ ನಾವು ಟಾಲರೆನ್ಸ್ ಇಲ್ಲದರೆ ಪ್ರಜಾಪ್ರಭುತ್ವದ ವಿರುದ್ಧವಾಗಿ ನಡೀತಿರುವುದು ಅಂತ ಹೇಳ್ಬೋದಾಗಿದೆ. ಮುಂದುವರೆದು ಭಾರತವನ್ನು ಯಾವಾಗಲೂ ಎಪಿಟೋಮ್ ಆಫ್ ಹ್ಯುಮಾನಿಸಮ್ ಅಂತ ಕರಿತಿದ್ವಿ. ಅಂದರೆ ಭಾರತದಲ್ಲಿ ಮಾನವೀಯತೆ ಅನ್ನೋದು ಎಲ್ಲೆಲ್ಲೂ ರಾರಾಜಿಸುತ್ತಿತ್ತು. ಆದರೆ ಇವತ್ತು ನೀವು ನೋಡ್ಬೋದು ಪೊಲಿಟಿಕಲ್ ಪ್ರಿಸನರ್ಸ್ ಅಂತ ಹೇಳಿದ್ರೆ ಯಾವುದೇ ಒಂದು ಪೊಲಿಟಿಕಲ್ ಅಫೆನ್ಸಸ್ಗೋಸ್ಕರ ಅರೆಸ್ಟ್ ಆಗಿ ಜೈಲಲ್ಲಿದ್ದಾಗ ಅಂಥವರನ್ನು ಅತಿ ಹೀನಾಯವಾಗಿ ಟ್ರೀಟ್ ಮಾಡುತ್ತಿರುವಂಥದ್ದು ನೋಡ್ಬೋದಾಗಿದೆ. ಇದಕ್ಕೊಂದು ಉದಾಹರಣೆ ಯಾವುದಂತ ಹೇಳಿದ್ರೆ ಫಾದರ್ ಸ್ಟ್ಯಾನ್ ಸ್ವಾಮಿ ಅವರು ಪಾರ್ಕಿನ್ಸನ್ಸ್ ಡಿಸೀಸಿಂದ ಅವರಿಗೆ ಊಟ ಮಾಡೋಕ್ಕಾಗ್ತಾರೆ, ಆಹಾರವನ್ನು ಪಡೆಯೋದಕ್ಕಾಗ್ತಾರೆ, ಒಂದು ಸ್ಟ್ರಾ ಅನ್ನು ಕೇಳಿದ್ರು. ಆ ಸ್ಟ್ರಾ ಕೊಡೋದಕ್ಕೂ ಕೂಡ ಒಂದು ಸೀನ ರಚನೆ ಮಾಡಿ ಅದಾದ ನಂತರ ಕೊಡ್ತೀವಿ ಅಂತ ಹೇಳಿದ್ರಲ್ಲಿ ನಮ್ಮ ಮಾನವೀಯತೆಯನ್ನು ಎಷ್ಟು ಮಟ್ಟಿಗೆ ಕಳ್ಕೊಂಡಿದ್ದೀವಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಅಷ್ಟೇ ಅಲ್ಲದೆ ಯಾರೇ ಒಂದು ಪೊಲಿಟಿಕಲ್ ಪಾರ್ಟೀಸ್ ವಿರುದ್ಧವಾಗಿ ಮಾತನಾಡಿದಾಗ ಅವ್ರನ್ನ ಡಿಸೆಂಟರ್ಸ್ ಅಂತ ಕರೆಯೋದು ಅಥವಾ ನಕ್ಸಲ್ ಅಂತ ಕರೆಯೋದು ಅಥವಾ ಅವರನ್ನು ಸಿಡಿಷನ್ ಆ್ಯಕ್ಟ್ನ ಮುಖಾಂತರ ಅರೆಸ್ಟ್ ಮಾಡಿಸುವಂಥದ್ದು ಇವೆಲ್ಲವೂ ಕೂಡ ಡೆಮಾಕ್ರಸಿಗೆ ವಿರುದ್ಧವಾಗಿ ನಡೆಯುವಂಥದ್ದು. ಡೆಮಾಕ್ರಸಿ ಅಂದರೆ ಜನಗಳ ಅಭಿಪ್ರಾಯ, ಡೈವರ್ಸಿಟಿ ಆಫ್ ಒಪಿನಿಯನ್ ಇರಬೇಕು, ಮತ್ತು ಬೇರೆ ಬೇರೆಯವರು ತಮಗೆ ಇಷ್ಟವಲ್ಲದನ್ನು ಡಿಫ್ರೆನ್ಸಸ್ಗಳನ್ನು ಹೇಳುವಂಥ ಎಲ್ಲ ಅಧಿಕಾರ ಪ್ರಜಾಪ್ರಭುತ್ವದಲ್ಲಿ ಇರಲೇಬೇಕು ಅನ್ನೋದು.
ಮುಂದುವರೆದು ಸೋಷಿಯಲ್ ಮೀಡಿಯಾ ವಿಷಯಕ್ಕೆ ಬಂದಾಗ ಯಾರೇ ಒಬ್ಬರು ಏನೋ ಒಂದು ಪೋಸ್ಟ್ ಹಾಕಿದ ತಕ್ಷಣ ಅವ್ರನ್ನ ಸೆಡಿಷನ್ ಆ್ಯಕ್ಟ್ನ ಮುಖಾಂತರ ಅಥವಾ ಐ ಟಿ ಆ್ಯಕ್ಟ್ನ ಮುಖಾಂತರ ಅವ್ರನ್ನ ಅರೆಸ್ಟ್ ಮಾಡ್ತಿದ್ವಿ. ಸೊ ಈ ರೀತಿ ಸೋಷಿಯಲ್ ಮೀಡಿಯಾ ಕ್ಲ್ಯಾಂಪ್ ಡೌನ್ ಮಾಡೋದ್ರ ಮುಖಾಂತರ ಕೂಡ ಜನಗಳಿಗೆ ಇರುವಂಥ ರೈಟ್ ಟು ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್ ಸ್ಪೀಚ್ ಜೊತೆಗೆ ಬರುವಂಥದ್ದು ರೈಟ್ ಟು ಎಕ್ಸ್ಪ್ರೆಷನ್, ಒಂದು ಅವರ ಅಭಿಪ್ರಾಯಗಳನ್ನ ಮಂಡನೆ ಮಾಡೋದನ್ನು ಕೂಡ ನಾವು ಕಂಟ್ರೋಲ್ ಮಾಡ್ತಿದ್ದೀವಿ ಅಂತ ಹೇಳ್ಬೋದು. ಸೊ ಮುಂದುವರೆದ ಭಾಗ ಅಂದರೆ ಇದಕ್ಕೊಂದು ಎಪಿಟೋಮ್ ಅಂತ ಹೇಳೋದು ಈ ಫಾರ್ಮರ್ಸ್ ಮೂಮೆಂಟ್ಸ್. ಸೊ ಇತ್ತೀಚೆಗೆ ನೀವು ನೋಡ್ತಿರುವಂಥ ಡೆಲ್ಲಿಯಲ್ಲಿ ಎಷ್ಟರ ಮಟ್ಟಿಗೆ ಏನೋ ಫಾರ್ಮರ್ಸ್ಗಳೆಲ್ಲ ಪ್ರೊಟೆಸ್ಟ್ ಮಾಡ್ತೀರಾ, ಇದಕ್ಕೆ ಜಾಗತಿಕ ಮಟ್ಟದಲ್ಲಿ ಯಾವ ರೀತಿ ಭಾರತದ ಪ್ರೆಷರೈಸ್ ಆಗ್ತಿದೆ ಅಂತ ಹೇಳೋದಕ್ಕೆ ಉತ್ತಮ ಉದಾಹರಣೆ ಒಂದು ಕೆನಡಿಯನ್ ಪ್ರೈಮ್ ಮಿನಿಸ್ಟರ್ ಲೆಟರ್ ಕಳಿಸಿರುವಂಥ ಲೆಟರ್ ಆಗಿರ್ಬೋದು, ಅಥವಾ ಯು ಕೆಯಲ್ಲಿ ಬ್ರಿಟಿಷ್ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಅವರು ಸೈನ್ ಮಾಡಿ ಕಳಿಸಿರುವಂಥ ಲೆಟರ್ ಆಗಿರ್ಬೋದು, ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಇರುವಂಥ ಕಪ್ಪು ಚುಕ್ಕಿದೆ ಅಥವಾ ಪ್ರಜಾಪ್ರಭುತ್ವ ಭಾರತದಲ್ಲಿ ಡಿಕ್ಟೇಟರ್ಶಿಪ್ಗೆ ಏನಾದರೂ ಮಾರ್ಪಾಡು ಆಗ್ತಿದೆಯಾ ಅನ್ನುವಂಥ ಪ್ರಶ್ನೆಗಳು ನಮ್ಮಲ್ಲಿ ಬರುವಂಥದ್ದು ಸಹಜವಾಗಿದೆ. ಸೊ ಈ ನಿಟ್ಟಿನಲ್ಲಿ ಭಾರತ ಕ್ರಾಸ್ ರೋಡಲ್ಲಿದೆ ಅಂತ ಹೇಳ್ತೀವಿ. ಅಂದರೆ ಪೊಲಿಟಿಕಲ್ ಆಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಜಾಗತಿಕ ಮಟ್ಟದಲ್ಲಾಗಿರ್ಬೋದು, ಭಾರತದ ಆಂತರಿಕ ಮಟ್ಟದಲ್ಲಾದರೂ ಕೂಡ ಭಾರತದಲ್ಲಿ ಹಲವಾರು ತೊಂದರೆಗಳಿರುವಂಥ ಕಾರಣದಲ್ಲಿ ನಾವೊಂದು ಕ್ರಾಸ್ ರೋಡಲ್ಲಿದ್ದೀವಿ. ಇದರಿಂದ ನಮ್ಮ ಡೆಮಾಕ್ರಸಿ ಯಾವುದೇ ರೀತಿಯಾಗಿ ಡಿಮಿನಿಷ್ ಆಗಬಾರ್ದು, ಅಂದರೆ ಕಲೆಗುಂದಬಾರ್ದು ಅನ್ನೋದು ನಮ್ಮ ಆಶಯ. ಸೊ ಈ ರೀತಿ ನೀವು ಎಡಿಟೋರಿಯಲ್ಸ್ನ ಓದಿ ಗಮನ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಆರ್ಟಿಕ್ಯುಲೇಷನ್ ಪಾಯಿಂಟ್ಸ್ ಅಂದರೆ ಮೇನ್ಸಲ್ಲಿ ಆನ್ಸರ್ ರೈಟಿಂಗ್ ಬರೀಬೇಕಾದಾಗ ನಿಮಗೆ ಬೇರೆ ಬೇರೆ ಪರ್ಸ್ಪೆಕ್ಟಿವ್ಸ್ಗಳು, ಬೇರೆ ಬೇರೆ ಆಯಾಮಗಳಿಂದ ಯಾವ ರೀತಿ ಆನ್ಸರ್ ಬರೀಬೇಕು ಅನ್ನೋದು ತುಂಬ ಹೆಲ್ಪ್ ಆಗುತ್ತೆ. ಸೊ ನೋಡಿ, ಈ ಆರ್ಟಿಕಲ್ಸಲ್ಲಿ ನಾವು ಮುಂಚೆ ನೋಡ್ತಿರುವಂಥ ಈ ಸ್ಟಾರ್ಟಿಂಗ್ ಪಾರ್ಟ್ ಏನಿದೆ, ಇದೊಂಥರ ಇಂಟ್ರಡಕ್ಷನ್ ಇದೆ. ಇದೆಲ್ಲ ನಿಮ್ಮ ಆನ್ಸರಲ್ಲಿ ಇರುವಂತಹ ಸಬ್ ಹೆಡ್ಡಿಂಗ್ಸ್ಗಳು, ಇವು ನಿಮ್ಮ ಕನ್ಕ್ಲೂಷನ್. ಸೊ ಇಲ್ಲಿ ನೋಡ್ಬೋದು, ಇಲ್ಲಿಂದ ಈ ಪಾರ್ಟ್ ಏನಿದೆ ಇದನ್ನು ನಾವು ಕನ್ಕ್ಲೂಷನ್ ಅಂತ ಹೇಳ್ತೀವಿ. ಸೊ ಹಿಂದೂ ಎಡಿಟೋರಿಯಲ್ ಓದರಿಂದ ಅನುಕೂಲ ಏನಂತ ಹೇಳಿದ್ರೆ, ನೀವು ಯು ಪಿ ಎಸ್ ಸಿಲಿ ಬರೀಬೇಕಾಗಿರುವಂಥ ಇಂಟ್ರಡಕ್ಷನ್, ಕನ್ಕ್ಲೂಷನ್ ಮತ್ತು ಆ ಬಾಡಿಯಲ್ಲಿ ಯಾವ ರೀತಿ ಸಬ್ ಹೆಡ್ಡಿಂಗ್ಸ್ಗಳನ್ನು ಬಳಸ್ಕೋಬೇಕು ಮತ್ತು ಯಾವ್ಯಾವ ಡೈಮೆನ್ಷನ್ಸ್ಗಳನ್ನು ಯಾವ ರೀತಿ ಗ್ರ್ಯಾಜುವಲ್ ಆಗಿ ಬರ್ಕೊಂಡು ಹೋಗ್ಬೋದು ಅನ್ನೋದು ನಿಮಗೆ ಇದರಿಂದ ಅರ್ಥ ಆಗುತ್ತೆ. ಆಲ್ ದಿ ಬೆಸ್ಟ್ ನಿಮ್ಮ ಪ್ರಿಪರೇಷನ್ಸ್ಗೆ. ಧನ್ಯವಾದಗಳು.